ಸ್ಪರ್ಧಾ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಸ್ವಾಗತ. ಈ ವಿಡಿಯೋದಲ್ಲಿ 2020 ಮಾರ್ಚ್ ತಿಂಗಳ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಟಾಪ್ 300 ಕ್ವಶನ್ಸ್ ಅನ್ನ ನೋಡೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳು ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಬಟನ್ ಕ್ಲಿಕ್ ಮಾಡಿ. ಈಗ 2020 ಮಾರ್ಚ್ ತಿಂಗಳ ಟಾಪ್ 300 ಕ್ವಶನ್ಸ್ ಅನ್ನ ನೋಡೋಣ. ರಾಜೀವ್ ಕುಮಾರ್ ನಂತರ ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಅಜಯ್ ಭೂಷಣ್ ಪಾಂಡೆ. ರಾಜೀವ್ ಕುಮಾರ್ ನಂತರ ಭಾರತದ ಹೊಸ ಹಣಕಾಸು ಕಾರ್ಯದರ್ಶಿಯಾಗಿ ಅಜಯ್ ಭೂಷಣ್ ಪಾಂಡೆರವರು ನೇಮಕಗೊಂಡಿದ್ದಾರೆ. ಉನ್ನತ ಶಿಕ್ಷಣಕ್ಕಾಗಿ ಸಾಲಗಳ ಕ್ರೆಡಿಟ್ ಗ್ಯಾರಂಟಿ ನೀಡಲು ಇತ್ತೀಚೆಗೆ ಯಾವ ರಾಜ್ಯ ಘೋಷಿಸಿತು? ಉತ್ತರ ಹರಿಯಾಣ. ಉನ್ನತ ಶಿಕ್ಷಣಕ್ಕಾಗಿ ಸಾಲಗಳ ಕ್ರೆಡಿಟ್ ಗ್ಯಾರಂಟಿ ನೀಡಲು ಹರಿಯಾಣ ರಾಜ್ಯವು ಘೋಷಿಸಿದೆ. ಇತ್ತೀಚಿನ ಕ್ಯೂಎಸ್ ವಿಶ್ವ ಶ್ರೇಯಾಂಕದಲ್ಲಿ ಭಾರತದ ಯಾವ ಇಂಜಿನಿಯರಿಂಗ್ ಕಾಲೇಜ್ ಅತ್ಯುನ್ನತ ಶ್ರೇಣಿಯನ್ನು ಪಡೆದಿದೆ? ಉತ್ತರ ಐಐಟಿ ಮುಂಬೈ. ಇತ್ತೀಚಿನ ಕ್ಯೂಎಸ್ ವಿಶ್ವ ಶ್ರೇಯಾಂಕದಲ್ಲಿ ಭಾರತದ ಐಐಟಿ ಮುಂಬೈ ಕಾಲೇಜು ಅತ್ಯುನ್ನತ ಶ್ರೇಣಿಯನ್ನು ಪಡೆದಿದೆ. 10 ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ನಾಲ್ಕನೆಯಂತೆ ಸಂಯೋಜಿಸಿದ ನಂತರ ಭಾರತದ ಒಟ್ಟು ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ಸಂಖ್ಯೆ ಎಷ್ಟು? ಉತ್ತರ 12. 10 ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ನಾಲ್ಕನೆಯಂತೆ ಸಂಯೋಜಿಸಿದ ನಂತರ ಭಾರತದಲ್ಲಿರುವಂತಹ ಒಟ್ಟು ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 12 ಆಗಿರುತ್ತೆ. ಪ್ರಜ್ಞಾನ್ ಕಾನ್ಕ್ಲೇವ್ 2020 ಅಂತಾರಾಷ್ಟ್ರೀಯ ಸೆಮಿನಾರ್ ಆಗಿದ್ದು ಇದನ್ನು ಯಾವ ಭಾರತದ ಶಸ್ತ್ರಾಸ್ತ್ರ ಪಡೆ ಆಯೋಜಿಸಿದೆ? ಉತ್ತರ ಭಾರತೀಯ ಸೇನೆ. ಪ್ರಜ್ಞಾನ್ ಕಾನ್ಕ್ಲೇವ್ 2020 ಅಂತಾರಾಷ್ಟ್ರೀಯ ಸೆಮಿನಾರ್ ಅನ್ನು ಭಾರತೀಯ ಸೇನೆ ಆಯೋಜಿಸಿತ್ತು. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಶ್ವೇತಾ ರಾವತ್ ಮತ್ತು ಶಾಲಿನಿ ಗುಪ್ತಾ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾರೆ? ಉತ್ತರ ವಿಜ್ಞಾನ. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಾಣಿಸಿಕೊಂಡ ಶ್ವೇತಾ ರಾವತ್ ಮತ್ತು ಶಾಲಿನಿ ಗುಪ್ತರವರು ವಿಜ್ಞಾನ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾರೆ. ಕುಡಿಯುವ ಬಾಟಲ ನೀರಿನ ಚಿಲ್ಲರೆ ಬೆಲೆಯನ್ನು ಮಿತಿಗೊಳಿಸಲು ಯಾವ ರಾಜ್ಯ ಇತ್ತೀಚೆಗೆ ಆದೇಶ ಹೊರಡಿಸಿದೆ? ಉತ್ತರ ಕೇರಳ. ಕುಡಿಯುವ ಬಾಟಲಿನ ನೀರಿನ ಚಿಲ್ಲರೆ ಬೆಲೆಯನ್ನು ಮಿತಗೊಳಿಸಲು ಕೇರಳ ರಾಜ್ಯವು ಇತ್ತೀಚೆಗೆ ಆದೇಶ ಹೊರಡಿಸಿದೆ. ವಿದೇಶಗಳಲ್ಲಿರುವ ಭಾರತೀಯ ಕಂಪನಿಗಳ ಪಟ್ಟಿಗೆ ಇತ್ತೀಚಿನ ಕ್ಯಾಬಿನೆಟ್ ಅನುಮೋದನೆಯ ಹಿನ್ನೆಲೆಯಲ್ಲಿ ಜಿಡಿಆರ್ ಏನು ವಿಸ್ತರಿಸುತ್ತದೆ? ವಿದೇಶಗಳಲ್ಲಿರುವ ಭಾರತೀಯ ಕಂಪನಿಗಳ ಪಟ್ಟಿಗೆ ಇತ್ತೀಚಿನ ಕ್ಯಾಬಿನೆಟ್ ಅನುಮೋದನೆಯ ಹಿನ್ನೆಲೆಯಲ್ಲಿ ಜಿಡಿಆರ್ ಏನನ್ನು ವಿಸ್ತರಿಸುತ್ತದೆ ಅಥವಾ ವಿಸ್ತರಣಾ ರೂಪವೇನು? ಉತ್ತರ ಗ್ಲೋಬಲ್ ಡಿಪಾಸಿಟರಿ ರೆಸಿಪ್ಟ್ಸ್ ಅಂತ ಹೇಳ್ಬಿಟ್ಟು ಜಿಡಿಆರ್ ನ ವಿಸ್ತರಣಾ ರೂಪವಾಗಿದೆ. ನಾಗರಿಕ ವಿಮಾನಯಾನ ಕುರಿತ ವಿದೇಶಿ ನೇರ ಹೂಡಿಕೆ ನೀತಿಗೆ ಇತ್ತೀಚಿನ ತಿದ್ದುಪಡಿಯ ಪ್ರಕಾರ ಎನ್ಆರ್ಐಗಳು ಏರ್ ಇಂಡಿಯಾದಲ್ಲಿ ಈಕ್ವಿಟಿ ಪಾಲನ್ನು ಖರೀದಿಸಲು ಮಿತಿ ಏನು? ಉತ್ತರ 100%. ನಾಗರಿಕ ವಿಮಾನಯಾನ ಕುರಿತ ವಿದೇಶಿ ನೇರ ಹೂಡಿಕೆ ನೀತಿಗೆ ಇತ್ತೀಚಿನ ತಿದ್ದುಪಡಿಯ ಪ್ರಕಾರ ಎನ್ಆರ್ಐಗಳು ಏರ್ ಇಂಡಿಯಾದಲ್ಲಿ ಈಕ್ವಿಟಿ ಪಾಲನ್ನು ಖರೀದಿಸಲು 100% ಮಿತಿಯನ್ನು ಹೊಂದಿರುತ್ತಾರೆ. ಮಾಜಿ ಮುಖ್ಯಮಂತ್ರಿ ಪಿ ಎ ಸಂಗ್ಮಾ ಅವರ ಹೆಸರಿನ ಸಮಗ್ರ ಕ್ರೀಡಾ ಸಂಕೀರ್ಣವು ಯಾವ ಭಾರತೀಯ ರಾಜ್ಯದಲ್ಲಿ ಬರಲಿದೆ? ಉತ್ತರ ಮೇಘಾಲಯ. ಇತ್ತೀಚೆಗೆ ಬಿಡುಗಡೆಯಾದ ಕ್ರಾನಿಕಲ್ಸ್ ಆಫ್ ಚೇಂಜ್ ಚಾಂಪಿಯನ್ಸ್ ಪುಸ್ತಕವು ಯಾವ ಯೋಜನೆಯಡಿಯಲ್ಲಿ ತೆಗೆದುಕೊಂಡ ಉಪಕ್ರಮಗಳ ಸಂಕಲನವಾಗಿದೆ? ಉತ್ತರ ಭೇಟಿ ಬಚಾವೋ ಭೇಟಿ ಪಡಾವೋ. ಇತ್ತೀಚೆಗೆ ಬಿಡುಗಡೆಯಾದ ಕ್ರಾನಿಕಲ್ಸ್ ಆಫ್ ಚೇಂಜ್ ಚಾಂಪಿಯನ್ಸ್ ಪುಸ್ತಕವು ಭೇಟಿ ಬಚಾವೋ ಭೇಟಿ ಪಡಾವೋ ಯೋಜನೆಯಡಿಯಲ್ಲಿ ತೆಗೆದುಕೊಂಡ ಉಪಕ್ರಮಗಳ ಸಂಕಲನವಾಗಿದೆ.
ಸ್ಕೋರ್ಸ್ ಭಾರತದ ಯಾವ ನಿಯಂತ್ರಕ ಸಂಸ್ಥೆಯ ಮೊಬೈಲ್ ಅಪ್ಲಿಕೇಶನ್ ಆಗಿದೆ? ಉತ್ತರ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸ್ಕೋರ್ಸ್ ಎಂಬ ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾದ ಅಪ್ಲಿಕೇಶನ್ ಆಗಿದೆ. ಟೈಮ್ ಮ್ಯಾಗಜಿನ್ ತನ್ನ ಇತ್ತೀಚಿನ ಮರು ಸೃಷ್ಟಿಸಿದ ವಿಶ್ವದ 100 ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಯಾವ ಭಾರತೀಯ ಮಹಿಳೆಯನ್ನು 1947 ವರ್ಷದ ಮಹಿಳೆ ಎಂದು ಹೆಸರಿಸಿದೆ? ಉತ್ತರ, ಅಮೃತ್ ಕೌರ್. ಟೈಮ್ ಮ್ಯಾಗಜಿನ್ ತನ್ನ ಇತ್ತೀಚಿನ ಮರು ಸೃಷ್ಟಿಸಿದ ವಿಶ್ವದ 100 ಶಕ್ತಿಶಾಲಿ ಮಹಿಳೆಯರ ಪಟ್ಟಿಯಲ್ಲಿ ಅಮೃತ್ ಕೌರ್ ಅವರು ಭಾರತೀಯ ಮಹಿಳೆಯನ್ನು, ಅಮೃತ್ ಕೌರ್ ಆದಂತಹ ಭಾರತೀಯ ಮಹಿಳೆಯನ್ನು 1947 ವರ್ಷದ ಮಹಿಳೆ ಎಂದು ಹೆಸರಿಸಿದೆ. ಯಾವುದು? ಟೈಮ್ ಮ್ಯಾಗಜಿನ್. ಪ್ರಸಕ್ತ 2019-20 ಹಣಕಾಸು ವರ್ಷಕ್ಕೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಘೋಷಿಸಿದಂತೆ ಠೇವಣಿಗಳ ಮೇಲೆ ಬಡ್ಡಿದರ ಎಷ್ಟು? ಉತ್ತರ, 8.5%. ಮಹಾರಾಷ್ಟ್ರದ ಯಾವ ವಿಮಾನ ನಿಲ್ದಾಣವನ್ನು ಛತ್ರಪತಿ ಸಂಭಾಜಿ ಮಹಾರಾಜ್ ವಿಮಾನ ನಿಲ್ದಾಣವೆಂದು ಮರುನಾಮಕರಣ ಮಾಡಲಾಗಿದೆ? ಉತ್ತರ, ಔರಂಗಾಬಾದ್ ವಿಮಾನ ನಿಲ್ದಾಣ. ಮಹಾರಾಷ್ಟ್ರವು ಈ ಒಂದು ಔರಂಗಾಬಾದ್ ವಿಮಾನ ನಿಲ್ದಾಣವನ್ನು ಛತ್ರಪತಿ ಸಂಭಾಜಿ ಮಹಾರಾಜ್ ವಿಮಾನ ನಿಲ್ದಾಣವೆಂದು ಮರುನಾಮಕರಣ ಮಾಡಿದೆ. ಅನಿಯಂತ್ರಿತ ಮಾನವರಹಿತ ಡ್ರೋನ್ಗಳನ್ನು ಎದುರಿಸಲು ಎಐ ಚಾಲಿತ ಡ್ರೋನ್ ಅನ್ನು ಯಾವ ಭಾರತೀಯ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಉತ್ತರ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮದ್ರಾಸ್. ಭಾರತದ 5ನೇ ಅತಿದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಯಾವುದು? ಅದು ಬಿಕ್ಕಟ್ಟಿನಲ್ಲಿದೆ ಮತ್ತು ಇದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪುನರುಜ್ಜೀವನ ಯೋಜನೆಯನ್ನು ರೂಪಿಸುತ್ತಿದೆ? ಉತ್ತರ, ಎಸ್ ಬ್ಯಾಂಕ್. ಭಾರತದ 5ನೇ ಅತಿದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಆಗಿದೆ. ಇದು ಬಿಕ್ಕಟ್ಟಿನಲ್ಲಿದೆ. ಇದಕ್ಕಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಪುನರುಜ್ಜೀವನ ಯೋಜನೆಯನ್ನು ರೂಪಿಸುತ್ತಿದೆ. ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಅಥವಾ UNCTAD ಇತ್ತೀಚೆಗೆ ಪ್ರಕಟಿಸಿರುವ ಅಂದಾಜಿನ ಪ್ರಕಾರ ಕೊರೋನಾ ವೈರಸ್ ಏಕಾಏಕಿ ಯಾವ ಆರ್ಥಿಕತೆಯು ಹೆಚ್ಚು ಪರಿಣಾಮ ಬೀರುತ್ತದೆ? ಉತ್ತರ, ಯುರೋಪಿನ ಒಕ್ಕೂಟದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಸಿಂಗಾಪುರದ ಡೆರೆನ್ ಟ್ಯಾಂಗ್ ರವರು ಯಾವ ಜಾಗತಿಕ ಸಂಸ್ಥೆಯ ಹೊಸ ಮಹಾನಿರ್ದೇಶಕರಾಗಿ ನಾಮನಿರ್ದೇಶನಗೊಂಡಿದ್ದಾರೆ? ಉತ್ತರ, ವಿಶ್ವ ಬೌದ್ಧಿಕ ಆಸ್ತಿ ಸಂಸ್ಥೆ. ಸುಧೀರ್ ಭಾರ್ಗವ್ ನಂತರ ಭಾರತದ ಹೊಸ ಮುಖ್ಯ ಮಾಹಿತಿ ಆಯುಕ್ತರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ, ಬಿಮಲ್ ಜುಲ್ಕಾ. ಚಾಪ್ಚರ್ ಕುಟ್ಟು ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಜನಪ್ರಿಯ ಹಬ್ಬವಾಗಿದೆ? ಉತ್ತರ, ಮಿಜೋರಾಂ. ಚಾಪ್ಚರ್ ಕುಟ್ಟು ಎಂಬ ಹಬ್ಬವು ಮಿಜೋರಾಂ ರಾಜ್ಯದ ಒಂದು ಜನಪ್ರಿಯ ಹಬ್ಬವಾಗಿದೆ. ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡಿ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿಯ ಇತ್ತೀಚಿನ ಅಧ್ಯಯನದ ಪ್ರಕಾರ ಎಂಡೋಪೈಟಿಕ್ ಆಕ್ಟಿನೋ ಬ್ಯಾಕ್ಟೀರಿಯಾ ಯಾವ ಸಸ್ಯದಲ್ಲಿನ ರಾಸಾಯನಿಕ ಇನ್ಪುಟ್ಗಳನ್ನು ಕಡಿಮೆ ಮಾಡುತ್ತದೆ? ಉತ್ತರ, ಚಹಾ. ಬಿಪಾಶ ಚಕ್ರವರ್ತಿಯನ್ನು ಇತ್ತೀಚೆಗೆ ಯಾವ ತಾಂತ್ರಿಕ ಕಂಪನಿಯ ಭಾರತೀಯ ತೋಳಿನ ಸಂವಹನ ನಿರ್ದೇಶಕರಾಗಿ ನೇಮಿಸಲಾಯಿತು? ಉತ್ತರ, ಫೇಸ್ಬುಕ್. ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬರುವ ಹೋಲ್ ಜಿನೋಮ್ ಸೀಕ್ವೆನ್ಸಿಂಗ್ ಯಾವ ಕ್ಷೇತ್ರದಲ್ಲಿ ಸಂಶೋಧನೆಗೆ ಸಂಬಂಧಿಸಿದೆ? ಉತ್ತರ, ಅನುವಂಶಿಕ ಅಥವಾ ಜೆನೆಟಿಕ್. ವಿಪತ್ತು ಅಪಾಯವನ್ನು ಕಡಿಮೆ ಮಾಡಲು ಇತ್ತೀಚೆಗೆ ಪುನರ್ ನಿರ್ಮಿಸಲಾದ ರಾಷ್ಟ್ರೀಯ ವೇದಿಕೆ ಅಧ್ಯಕ್ಷರು ಯಾರು? ಉತ್ತರ, ಕೇಂದ್ರ ಗೃಹ ಸಚಿವ. ಉತ್ತರ, ಕೇಂದ್ರ ಗೃಹ ಸಚಿವ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಯಾವ ಜಾಗತಿಕ ಸಂಘಟನೆಯ ಸಹಯೋಗದೊಂದಿಗೆ ಕೆಲಸದ ಭವಿಷ್ಯ, ಮಹಿಳೆಯರ ಕಾರ್ಯಪಡೆಯ ಮಹಿಳೆಯರು ಕುರಿತು ಚರ್ಚೆಯನ್ನು ಆಯೋಜಿಸಿದೆ? ಉತ್ತರ, ವಿಶ್ವಬ್ಯಾಂಕ್.
ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಭಾರತೀಯ ರೈಲ್ವೆ ನಡೆಸಿದ ಅಭಿಯಾನದ ವಿಷಯವೇನು? ಉತ್ತರ: ಪ್ರತಿಯೊಂದು ಸಮಾನವಾಗಿರುತ್ತದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲು ಭಾರತೀಯ ರೈಲ್ವೆ ನಡೆಸಿದ ಅಭಿಯಾನದ ವಿಷಯವೇನಪ್ಪ ಅಂದ್ರೆ ಪ್ರತಿಯೊಂದು ಸಮಾನವಾಗಿರುತ್ತದೆ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಇತ್ತೀಚೆಗೆ ವಿದ್ಯಾರ್ಥಿ ಆರೋಗ್ಯ ಕಾರ್ಡ್ ಎಂಬ ಶಾಲಾ ಆರೋಗ್ಯ ಶಿಕ್ಷಣ ಯೋಜನೆಯನ್ನು ಪ್ರಾರಂಭಿಸಿದೆ? ಉತ್ತರ: ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಇತ್ತೀಚೆಗೆ ವಿದ್ಯಾರ್ಥಿ ಆರೋಗ್ಯ ಕಾರ್ಡ್ ಎಂಬ ಶಾಲಾ ಆರೋಗ್ಯ ಶಿಕ್ಷಣ ಯೋಜನೆಯನ್ನು ಪ್ರಾರಂಭಿಸಿದೆ. ಅಗರ್ತಲಾ ಮತ್ತು ಗೋಜದಂಗವನ್ನು ಇತ್ತೀಚೆಗೆ ಅಧಿಕೃತ ಭೂ ವಲಸೆ ಚೆಕ್ ಪೋಸ್ಟ್ಗಳಾಗಿ ನೇಮಿಸಲಾಯಿತು. ಗೋಜದಂಗ ಯಾವ ರಾಜ್ಯದಲ್ಲಿದೆ? ಉತ್ತರ: ಪಶ್ಚಿಮ ಬಂಗಾಳ. ನಾನು ಕೂಡ ಡಿಜಿಟಲ್ ಎಂಬ ಶೀರ್ಷಿಕೆಯ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ: ಕೇರಳ. ನಾನು ಕೂಡ ಡಿಜಿಟಲ್ ಎಂಬ ಶೀರ್ಷಿಕೆಯ ಡಿಜಿಟಲ್ ಸಾಕ್ಷರತಾ ಕಾರ್ಯಕ್ರಮವನ್ನು ಇತ್ತೀಚೆಗೆ ಕೇರಳ ರಾಜ್ಯವು ಪ್ರಾರಂಭಿಸಿದೆ. ನವೀಕರಿಸಿದ ಪ್ರಾಣಿ ಸಾರಿಗೆ ಸ್ಮಾರಕವನ್ನು ಭಾರತೀಯ ಸೇನೆಯು ಇತ್ತೀಚೆಗೆ ಯಾವ ನಗರದಲ್ಲಿ ಉದ್ಘಾಟಿಸಿತು? ಉತ್ತರ: ಬೆಂಗಳೂರು. ಇತ್ತೀಚೆಗೆ ಪ್ರಕಟವಾದ ಅಡ್ವೆಂಚರ್ಸ್ ಆಫ್ ಎ ಡೇರ್ ಡೆವಿಲ್ ಡೆಮೊಕ್ರಾಟ್ ಎಂಬ ಪುಸ್ತಕವು ಯಾವ ಮಾಜಿ ಮುಖ್ಯಮಂತ್ರಿಯ ಕಥೆಯನ್ನು ನಿರೂಪಿಸುತ್ತದೆ? ಉತ್ತರ: ಬಿಜು ಪಟ್ನಾಯಕ್. ಇತ್ತೀಚೆಗೆ ಪ್ರಕಟವಾದ ಅಡ್ವೆಂಚರ್ಸ್ ಆಫ್ ಎ ಡೇರ್ ಡೆವಿಲ್ ಡೆಮೊಕ್ರಾಟ್ ಎಂಬ ಪುಸ್ತಕವು ಒಡಿಶಾದ ಮಾಜಿ ಮುಖ್ಯಮಂತ್ರಿಯಾದಂತಹ ಬಿಜು ಪಟ್ನಾಯಕ್ ಕಥೆಯನ್ನು ನಿರೂಪಿಸುತ್ತದೆ. ಗಂಭೀರ ವಂಚನೆ ತನಿಖಾ ಕಚೇರಿಗೆ ತನಿಖಾ ಕೈಪಿಡಿಯನ್ನು ತಯಾರಿಸಲು ಇತ್ತೀಚೆಗೆ ಸ್ಥಾಪಿಸಲಾದ ಉನ್ನತ ಮಟ್ಟದ ಸಮಿತಿಯ ಅಧ್ಯಕ್ಷರು ಯಾರು? ಉತ್ತರ: ಇಂಜೆಟಿ ಶ್ರೀನಿವಾಸ್. ಇತ್ತೀಚೆಗೆ ನಾರಿ ಶಕ್ತಿ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದ ಅವನಿ ಚತುರ್ವೇದಿ, ಭವನ ಕಾಂತ್ ಮತ್ತು ಮೋಹನ್ ಸಿಂಗ್ ಜಿತರ್ವಾಲ ಅವರು ಯಾವ ವೃತ್ತಿಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಉತ್ತರ: ಫೈಟರ್ ಪೈಲಟ್ಗಳು. ಇತ್ತೀಚೆಗೆ ನಾರಿ ಶಕ್ತಿ ಪುರಸ್ಕಾರ ಪ್ರಶಸ್ತಿಯನ್ನು ಪಡೆದಂತ ಅವನಿ ಚತುರ್ವೇದಿ, ಭವನ ಕಾಂತ್ ಮತ್ತು ಮೋಹನ್ ಸಿಂಗ್ ಜಿತರ್ವಾಲ ಅವರು ಫೈಟರ್ ಪೈಲಟ್ಗಳಿಗೆ ಸಂಬಂಧಿಸಿದ್ದಾರೆ. ಎಂಎಸ್ಎಂಇ ಸಚಿವಾಲಯ ಆಯೋಜಿಸಿದ ಮಹಿಳಾ ಉದ್ಯಮಿಗಳ ಸಬಲೀಕರಣ ಸಮಾವೇಶ ಎಲ್ಲಿ ನಡೆಯಿತು? ಉತ್ತರ: ನವದೆಹಲಿ. ಎಂಎಸ್ಎಂಇ ಸಚಿವಾಲಯ ಆಯೋಜಿಸಿದಂತ ಮಹಿಳಾ ಉದ್ಯಮಿಗಳ ಸಬಲೀಕರಣ ಸಮಾವೇಶವು ನವದೆಹಲಿಯಲ್ಲಿ ನಡೆಯಿತು. ಮಹಿಳಾ ವಿಜ್ಞಾನಿ ಯೋಜನೆ ಸಿ ಅಥವಾ ಕಿರಾನ್ ಐಪಿಆರ್ ಮತ್ತು ವಿಜ್ಞಾನ ಜ್ಯೋತಿ ಯಾವ ಕೇಂದ್ರ ಸಚಿವಾಲಯದ ಯೋಜನೆಗಳಾಗಿವೆ? ಉತ್ತರ: ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ. ಮಹಿಳಾ ವಿಜ್ಞಾನ ಯೋಜನೆ ಸಿ ಅಥವಾ ಕಿರಾನ್ ಐಪಿಆರ್ ಮತ್ತು ವಿಜ್ಞಾನ ಜ್ಯೋತಿ ಎಂಬುದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಯೋಜನೆಗಳಾಗಿವೆ. ಇತ್ತೀಚೆಗೆ ನಿಧನರಾದ ಹನ್ಸ್ರಾಜ್ ಭಾರದ್ವಾಜ್ ಅವರು ಯಾವ ಖಾತೆಯ ಮಾಜಿ ಕೇಂದ್ರ ಸಚಿವರಾಗಿದ್ದರು? ಉತ್ತರ: ಕಾನೂನು ಮತ್ತು ನ್ಯಾಯ. 150 ರಣಜಿ ಟ್ರೋಫಿ ಪಂದ್ಯಗಳಲ್ಲಿ ಆಡಿದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರು? ಉತ್ತರ: ವಾಸಿಂ ಜಾಫರ್. 150 ರಣಜಿ ಟ್ರೋಫಿ ಪಂದ್ಯಗಳಲ್ಲಿ ಆಡಿದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರಪ್ಪ ಅಂದ್ರೆ ವಾಸಿಂ ಜಾಫರ್ ಆಗಿರ್ತಾರೆ. ಬಿಸಿನೆಸ್ ಲೈನ್ ಚೇಂಜ್ ಮೇಕರ್ ಪ್ರಶಸ್ತಿಗಳಲ್ಲಿ ಯಾವ ಭಾರತೀಯ ಕ್ರೀಡಾಪಟುವನ್ನು ವರ್ಷದ ಚೇಂಜ್ ಮೇಕರ್ ಎಂದು ಹೆಸರಿಸಲಾಯಿತು? ಉತ್ತರ: ದ್ಯುತಿ ಚಂದ್. ಬಿಸಿನೆಸ್ ಲೈನ್ ಚೇಂಜ್ ಮೇಕರ್ ಪ್ರಶಸ್ತಿಗಳಲ್ಲಿ ದ್ಯುತಿ ಚಂದ್ ಕ್ರೀಡಾಪಟುವನ್ನು ವರ್ಷದ ಚೇಂಜ್ ಮೇಕರ್ ಎಂದು ಹೆಸರಿಸಲಾಗಿದೆ. ಪಂಜಾಬ್ ಸರ್ಕಾರ ಪ್ರಾರಂಭಿಸಿರುವ ಕೋವಾ ಪಂಜಾಬ್ ಮೊಬೈಲ್ ಅಪ್ಲಿಕೇಶನ್ ಯಾವ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ? ಉತ್ತರ: ಕೊರೋನಾ ವೈರಸ್. ಪಂಜಾಬ್ ಸರ್ಕಾರ ಪ್ರಾರಂಭಿಸಿರುವ ಕೋವಾ ಪಂಜಾಬ್ ಮೊಬೈಲ್ ಅಪ್ಲಿಕೇಶನ್ ಕೊರೋನಾ ವೈರಸ್ ರೋಗದ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ.
ಲೆಫ್ಟಿನೆಂಟ್ ಜನರಲ್ ಕೆಜೆಎಸ್ ದಿಲ್ಲಾನ್ ಅವರನ್ನು ಇತ್ತೀಚೆಗೆ ಯಾವ ಸಂಸ್ಥೆಯ ಮಹಾನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ? ಉತ್ತರ, ರಕ್ಷಣಾ ಗುಪ್ತಚರ ಸಂಸ್ಥೆಗೆ. ಉತ್ತರ, ರಕ್ಷಣಾ ಗುಪ್ತಚರ ಸಂಸ್ಥೆ. ಲೆಫ್ಟಿನೆಂಟ್ ಜನರಲ್ ಕೆಜೆಎಸ್ ದಿಲ್ಲಾನ್ ಅವರನ್ನು ಇತ್ತೀಚೆಗೆ ರಕ್ಷಣಾ ಗುಪ್ತಚರ ಸಂಸ್ಥೆಯ ಮಹಾನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಶಾದಿ ಭಾಗ್ಯ ಯೋಜನೆ ಯಾವ ರಾಜ್ಯದ ಯೋಜನೆಯಾಗಿದೆ? ಉತ್ತರ, ಕರ್ನಾಟಕ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಂದ್ರೆ ಶಾದಿ ಭಾಗ್ಯ ಯೋಜನೆಯನ್ನ ಇತ್ತೀಚೆಗೆ ಸ್ಟಾಪ್ ಮಾಡಲಾಗಿದೆ. ಆ ಒಂದು ಕಾರಣಕ್ಕಾಗಿ ಇದು ಸುದ್ದಿ ಮಾಡುತ್ತಿದೆ. ಈ ಒಂದು ಶಾದಿ ಭಾಗ್ಯ ಯೋಜನೆಯನ್ನ ರದ್ದು ಮಾಡಲಾಗಿದೆ. ಭಾರತದ ವಿದೇಶಾಂಗ ಸಚಿವಾಲಯದ ಈ ವಿದ್ಯಾಭಾರತಿ ಮತ್ತು ಈ ಆರೋಗ್ಯ ಭಾರತಿ ನೆಟ್ವರ್ಕ್ ಯೋಜನೆಯಲ್ಲಿ ಇತ್ತೀಚೆಗೆ 16ನೇ ಸದಸ್ಯರಾಗಿ ಯಾವ ದೇಶ ಸೇರಿಕೊಂಡಿದೆ? ಉತ್ತರ, ಗ್ಯಾಂಬಿಯಾ. ಭಾರತದ ವಿದೇಶಾಂಗ ಸಚಿವಾಲಯದ ಈ ವಿದ್ಯಾಭಾರತಿ ಮತ್ತು ಈ ಆರೋಗ್ಯ ಭಾರತಿ ನೆಟ್ವರ್ಕ್ ಯೋಜನೆಯಲ್ಲಿ ಇತ್ತೀಚೆಗೆ 16ನೇ ಸದಸ್ಯರಾಗಿ ಗ್ಯಾಂಬಿಯಾ ದೇಶ ಸೇರಿಕೊಂಡಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ತಾರಾಮತಿ ಮತ್ತು ಪ್ರೇಮಮತಿಯ ಸಮಾಧಿಗಳು ಯಾವ ಭಾರತೀಯ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿವೆ? ಉತ್ತರ, ತೆಲಂಗಾಣ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8, 2020 ವಿಷಯ ಯಾವುದು? ಉತ್ತರ, ನಾನು ಪೀಳಿಗೆಯ ಸಮಾನತೆ, ಮಹಿಳೆಯರ ಹಕ್ಕುಗಳನ್ನು ಅರಿತುಕೊಳ್ಳುವುದು. ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ 2020 ವಿಷಯ ವಸ್ತುವಾಗಿದೆ. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಂಕಿತಾ ರೈನಾ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಉತ್ತರ, ಟೆನಿಸ್. ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಅಂಕಿತಾ ರೈನರ್ ಅವರು ಟೆನಿಸ್ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ. ಮಿಷನ್ ಶಕ್ತಿ ಎಂದು ಕರೆಯಲ್ಪಡುವ ಸ್ವಸಹಾಯ ಗುಂಪುಗಳಿಗಾಗಿ ವಿಶೇಷ ಇಲಾಖೆಯನ್ನು ಸ್ಥಾಪಿಸುವ ರಾಜ್ಯ ಯಾವುದು? ಉತ್ತರ, ಒಡಿಶಾ. ಚುನಾವಣಾ ದುಷ್ಕೃತ್ಯವನ್ನು ನಿಗ್ರಹಿಸುವ ಮೊಬೈಲ್ ಅಪ್ಲಿಕೇಶನ್ ನೈಕಾ ಯಾವ ಭಾರತೀಯ ರಾಜ್ಯದ ಉಪಕ್ರಮವಾಗಿದೆ? ಉತ್ತರ, ಆಂಧ್ರಪ್ರದೇಶ. ಚುನಾವಣಾ ದುಷ್ಕೃತ್ಯವನ್ನು ನಿಗ್ರಹಿಸುವ ಮೊಬೈಲ್ ಅಪ್ಲಿಕೇಶನ್ ಆದಂತ ನೈಕಾ ಆಂಧ್ರಪ್ರದೇಶದ ಉಪಕ್ರಮವಾಗಿದೆ. ಎಲ್ಲಾ ಉಳಿತಾಯ ಬ್ಯಾಂಕ್ ಖಾತೆಗಳಿಗೆ ಕನಿಷ್ಠ ಬಾಕಿ ಮೊತ್ತವನ್ನು ಯಾವ ಭಾರತೀಯ ಸಾರ್ವಜನಿಕ ವಲಯದ ಬ್ಯಾಂಕ್ ಮನ್ನಾ ಮಾಡಿದೆ? ಉತ್ತರ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ವಿಶ್ವ ಆರ್ಥಿಕ ವೇದಿಕೆ ಅಥವಾ WEF ತನ್ನ 115 ಯುವ ಜಾಗತಿಕ ನಾಯಕರ ಹೊಸ ಪಟ್ಟಿಯನ್ನು ಬಿಡುಗಡೆ ಮಾಡಿತು. ಎಷ್ಟು ಭಾರತೀಯರನ್ನು ಪಟ್ಟಿಯಲ್ಲಿ ಸೇರಿಸಲಾಗಿದೆ? ಉತ್ತರ, 5. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಫೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ SIPRI ಯ ಹೊಸ ಮಾಹಿತಿ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಯಾವ ದೇಶವು ಅತಿ ಹೆಚ್ಚು ಶಸ್ತ್ರಾಸ್ತ್ರ ರಫ್ತು ಮಾಡುವ ದೇಶವಾಗಿದೆ? ಉತ್ತರ, ಯುನೈಟೆಡ್ ಸ್ಟೇಟ್ಸ್. COVID-19 ಗೆ ಬೆಂಬಲ ನೀಡಲು ವ್ಯಾಪಾರ ಸಮುದಾಯವನ್ನು ಕರೆಯಲು ಯಾವ ಜಾಗತಿಕ ಸಂಸ್ಥೆ ಕೋವಿಡ್ ಆಕ್ಷನ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ? ಉತ್ತರ, ವಿಶ್ವ ಆರ್ಥಿಕ ವೇದಿಕೆ. ಈ ಒಂದು ವಿಶ್ವ ಆರ್ಥಿಕ ವೇದಿಕೆಯು COVID-19 ಗೆ ಬೆಂಬಲ ನೀಡಲು ವ್ಯಾಪಾರ ಸಮುದಾಯವನ್ನು ಕರೆಯಲು ಕೋವಿಡ್ ಆಕ್ಷನ್ ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದೆ. SS ದೇಸ್ವಾಲ್ ಅವರನ್ನು ಯಾವ ಭಾರತೀಯ ಪ್ಯಾರಾಮಿಲಿಟರಿ ಪಡೆಯ ಮಹಾನಿರ್ದೇಶಕರಾಗಿ ನೇಮಿಸಲಾಗಿದೆ? ಉತ್ತರ, ಗಡಿ ಭದ್ರತಾ ಪಡೆ. SS ದೇಸ್ವಾಲ್ ಅವರನ್ನು ಗಡಿ ಭದ್ರತಾ ಪಡೆ ಮಹಾನಿರ್ದೇಶಕರಾಗಿ ನೇಮಿಸಲಾಗಿದೆ. 2020 6ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುಖ್ಯ ರಾಷ್ಟ್ರೀಯ ಕಾರ್ಯಕ್ರಮದ ಸ್ಥಳ ಯಾವುದು? ಉತ್ತರ, ಲೇಹ್. 2020 6ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುಖ್ಯ ರಾಷ್ಟ್ರೀಯ ಕಾರ್ಯಕ್ರಮ ನಡೆಯುವಂತಹ ಸ್ಥಳ ಯಾವುದಪ್ಪ ಅಂದ್ರೆ ಲೇಹ್ ಆಗಿದೆ. 2024ರ ನಂತರ ರಾಷ್ಟ್ರಪತಿ ಚುನಾವಣೆಯಲ್ಲಿ
ರಾಷ್ಟ್ರಪತಿಗೆ ಸ್ಪರ್ಧಿಸಲು ಅವಕಾಶ ನೀಡುವ ಮಸೂದೆಯನ್ನು ಯಾವ ದೇಶ ಸಂಸತ್ತು ಅಂಗೀಕರಿಸಿತು? ಉತ್ತರ ರಷ್ಯಾ. ರಾಷ್ಟ್ರೀಯ ಸಿಕ್ಸ್ ರೆಡ್ ಸ್ನೋಕರ್ ಚಾಂಪಿಯನ್ಶಿಪ್ನ ರನ್ನರ್ ಆಫ್ ಯಾವ ಭಾರತೀಯ ಕ್ಯೂಯಿಸ್ಟ್? ಇದರಲ್ಲಿ ಪಂಕಜ್ ಅಡ್ವಾಣಿ ತಮ್ಮ 34ರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಉತ್ತರ ಇಶ್ಪ್ರಿತ್ ಸಿಂಗ್. ವಿಶ್ವ ಆರೋಗ್ಯ ಸಂಸ್ಥೆ COVID-19 ಅನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿತು. WHO ಈ ಹಿಂದೆ ಯಾವ ರೋಗವನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿತು? ಉತ್ತರ H1N1 ಇನ್ಫ್ಲೂಯೆಂಜಾ. ವಿಶ್ವ ಆರೋಗ್ಯ ಸಂಸ್ಥೆ COVID-19 ಅನ್ನು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿತು. ಇದಕ್ಕಿನ ಹಿಂದೆ H1N1 ಇನ್ಫ್ಲೂಯೆಂಜಾವನ್ನು ಕೂಡ ಸಾಂಕ್ರಾಮಿಕ ರೋಗವೆಂದು ಘೋಷಿಸಿತ್ತು. ವಿಶ್ವ ಬ್ಯಾಂಕ್ ತನ್ನ ಗ್ರಾಮ ಪಂಚಾಯತಿಗಳಲ್ಲಿ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ಯಾವ ಭಾರತೀಯ ರಾಜ್ಯದೊಂದಿಗೆ $800 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿತು? ಉತ್ತರ ಹಿಮಾಚಲ ಪ್ರದೇಶ. ಉಗ್ರಾಣ ಸೌಲಭ್ಯವನ್ನು ಸ್ಥಾಪಿಸಲು ವಿಶೇಷ ಆರ್ಥಿಕ ವಲಯದೊಂದಿಗೆ ಪಾಲುದಾರಿಕೆ ಮಾಡಿದ ಮೊದಲ ಭಾರತೀಯ ವಿಮಾನಯಾನ ಯಾವುದು? ಉತ್ತರ ಸ್ಪೈಸ್ ಜೆಟ್. ಉಗ್ರಾಣ ಸೌಲಭ್ಯವನ್ನು ಸ್ಥಾಪಿಸಲು ವಿಶೇಷ ಆರ್ಥಿಕ ವಲಯದೊಂದಿಗೆ ಪಾಲುದಾರಿಕೆ ಮಾಡಿದ ಮೊದಲ ಭಾರತೀಯ ವಿಮಾನಯಾನ ಬಂದು ಸ್ಪೈಸ್ ಜೆಟ್ ಆಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕ್ರೈಮ್ ಮಲ್ಟಿ ಏಜೆನ್ಸಿ ಸೆಂಟರ್ ಯಾವ ಸಂಘಟನೆಯೊಂದಿಗೆ ಸಂಬಂಧ ಹೊಂದಿದೆ? ಉತ್ತರ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುತ್ತಿರುವ ಕ್ರೈಮ್ ಮಲ್ಟಿ ಏಜೆನ್ಸಿ ಸೆಂಟರ್ ಅನ್ನೋದು ಈ ಒಂದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋಗೆ ಸಂಬಂಧಿಸಿದೆ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಅಥವಾ ICMR ನೆರವಿನೊಂದಿಗೆ ಅಭಿವೃದ್ಧಿಪಡಿಸಿದ ಸ್ಥಳೀಯ ಗ್ಲುಕೋಮೀಟರ್ ಹೆಸರೇನು? ಉತ್ತರ ಸುಚೆಕ್. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ಅಥವಾ ICMR ನೆರವಿನೊಂದಿಗೆ ಅಭಿವೃದ್ಧಿಪಡಿಸಿದ ಸ್ಥಳೀಯ ಗ್ಲುಕೋಮೀಟರ್ ಹೆಸರು ಬಂದು ಸುಚೆಕ್ ಆಗಿದೆ. ಡೋಪಿಂಗ್ ಹಗರಣಗಳಿಗಾಗಿ ವಿಶ್ವ ಅಥ್ಲೆಟಿಕ್ಸ್ ಕೌನ್ಸಿಲ್ ಯಾವ ದೇಶದ ಅಥ್ಲೆಟಿಕ್ಸ್ ಫೆಡರೇಷನ್ಗೆ $10 ಮಿಲಿಯನ್ USD ದಂಡವನ್ನು ವಿಧಿಸಿತು? ಉತ್ತರ ರಷ್ಯಾ. ಡೋಪಿಂಗ್ ಹಗರಣಗಳಿಗಾಗಿ ವಿಶ್ವ ಅಥ್ಲೆಟಿಕ್ ಕೌನ್ಸಿಲ್ ಈ ಒಂದು ರಷ್ಯಾ ದೇಶದ ಅಥ್ಲೆಟಿಕ್ಸ್ ಫೆಡರೇಷನ್ಗೆ $10 ಮಿಲಿಯನ್ USD ಅನ್ನ ದಂಡವಾಗಿ ವಿಧಿಸಿದೆ. ಭಾರತೀಯ ನೌಕಾ ಹಡಗು ಅಥವಾ INS ಶಾರ್ದೂಲ್ ಅಗತ್ಯವಾದ ಆಹಾರ ಮತ್ತು ಪರಿಹಾರ ಸಾಮಗ್ರಿಗಳನ್ನು ಯಾವ ಪ್ರವಾಹ ಪೀಡಿತ ದೇಶಕ್ಕೆ ಹಸ್ತಾಂತರಿಸಬೇಕಾಯಿತು? ಉತ್ತರ ಮಡ್ಗಾಸ್ಕರ್. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವ ದೇಶದ ಮೇಲೆ ದಾಳಿ ಮಾಡುವುದನ್ನು ತಡೆಯುವ ನಿರ್ಣಯವನ್ನು US ಕಾಂಗ್ರೆಸ್ ಅಂಗೀಕರಿಸಿತು? ಉತ್ತರ ಇರಾನ್. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ದೇಶದ ಮೇಲೆ ದಾಳಿ ಮಾಡುವುದನ್ನು ತಡೆಯುವ ನಿರ್ಣಯವನ್ನು US ಕಾಂಗ್ರೆಸ್ ಅಂಗೀಕರಿಸಿದೆ ಇತ್ತೀಚೆಗೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಪುನರ್ ನಿರ್ಮಾಣ ಯೋಜನೆ ಪ್ರಕಾರ ಯೆಸ್ ಬ್ಯಾಂಕ್ಗೆ ರು 750 ಕೋಟಿಯನ್ನು ಯಾವ ಭಾರತೀಯ ಸಂಸ್ಥೆ ತುಂಬಿಸುವುದು? ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವ ಖನಿಜ ಗಣಿಗಾರಿಕೆಯನ್ನು ವಾಣಿಜ್ಯೀಕರಿಸಲು ಪ್ರಸ್ತಾಪಿಸುವ ಖನಿಜ ಕಾನೂನುಗಳು ಅಥವಾ ತಿದ್ದುಪಡಿ ಮಸೂದೆ 2020 ರಾಜ್ಯಸಭೆ ಅಂಗೀಕರಿಸಿತು? ಉತ್ತರ ಕಲ್ಲಿದ್ದಲು. RBIನ ಇತ್ತೀಚಿನ ಅಧಿಸೂಚನೆಯ ಪ್ರಕಾರ 2019-20 ಏಪ್ರಿಲ್ನಿಂದ ಡಿಸೆಂಬರ್ ವರೆಗಿನ ಚಾಲತಿ ಖಾತೆ ಕೊರತೆ ಅಥವಾ GDPಯ ಶೇಕಡವಾರು ಪ್ರಕಾರ ಏನು? ಉತ್ತರ 1%. RBIನ ಇತ್ತೀಚಿನ ಅಧಿಸೂಚನೆಯ ಪ್ರಕಾರ 2019-20 ಏಪ್ರಿಲ್ನಿಂದ ಡಿಸೆಂಬರ್ ವರೆಗಿನ ಚಾಲ್ತಿ ಖಾತೆ ಕೊರತೆ ಅಥವಾ GDPಯ ಶೇಕಡವಾರು ಪ್ರಕಾರ ಏನಾಗಿದೆ ಅಂದ್ರೆ 1% ಆಗಿದೆ. ಸರ್ಕಾರದ ಆರೋಗ್ಯ ಸಂಬಂಧಿತ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಲು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಮಿತ್ರವನ್ನು ನಿಯೋಜಿಸಲು ಯಾವ ಭಾರತೀಯ ರಾಜ್ಯ ಸಿದ್ಧವಾಗಿದೆ? ಉತ್ತರ ಉತ್ತರ ಪ್ರದೇಶ.
ಸರ್ಕಾರದ ಆರೋಗ್ಯ ಸಂಬಂಧಿತ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸಲು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಮಿತ್ರವನ್ನು ನಿಯೋಜಿಸಲು ಉತ್ತರ ಪ್ರದೇಶ ರಾಜ್ಯ ಸಿದ್ಧವಾಗಿದೆ. ಜಯದೇವ್ ಉನಾದ್ಕತ್ ತನ್ನ ಮೊದಲ ರಣಜಿ ಟ್ರೋಫಿಯನ್ನು ಗೆದ್ದ ಯಾವ ಪ್ರಾದೇಶಿಕ ಕ್ರಿಕೆಟ್ ತಂಡದ ನಾಯಕನಾಗಿದ್ದಾನೆ? ಉತ್ತರ, ಸೌರಾಷ್ಟ್ರ ಕ್ರಿಕೆಟ್ ತಂಡ. ಜಯದೇವ್ ಉನಾದ್ಕತ್ ತನ್ನ ಮೊದಲ ರಣಜಿ ಟ್ರೋಫಿಯನ್ನು ಗೆದ್ದ ಸೌರಾಷ್ಟ್ರ ಕ್ರಿಕೆಟ್ ತಂಡದ ನಾಯಕನಾಗಿದ್ದಾನೆ. ಅಂಬೇಡ್ಕರ್ ಹೌಸ್ ಸ್ಮಾರಕವನ್ನು ಮುಚ್ಚುವುದರ ವಿರುದ್ಧ ಭಾರತ ಮನವಿ ಮಾಡಿದೆ, ಇದು ಯಾವ ದೇಶದಲ್ಲಿದೆ? ಉತ್ತರ, ಯುನೈಟೆಡ್ ಕಿಂಗ್ಡಮ್. ಅಂಬೇಡ್ಕರ್ ಹೌಸ್ ಸ್ಮಾರಕವನ್ನು ಮುಚ್ಚುವುದರ ವಿರುದ್ಧ ಭಾರತವು ಮನವಿ ಮಾಡಿದೆ, ಇದು ಯುನೈಟೆಡ್ ಕಿಂಗ್ಡಮ್ ನಲ್ಲಿ ಕಂಡುಬರುತ್ತೆ ಒಂದು ಸ್ಮಾರಕ. ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬರುವ ಭೂಮಿ ರಾಶಿ ಪೋರ್ಟಲ್ ಯಾವ ಕೇಂದ್ರ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ? ಉತ್ತರ, ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯ. ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬರುವ ಭೂಮಿ ರಾಶಿ ಪೋರ್ಟಲ್ ಅನ್ನೋದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ಅಡಿಯಲ್ಲಿ ಬರುತ್ತದೆ. ಆರೋಗ್ಯ ಸಲಹೆಗಳನ್ನು ಜಾರಿಗೆ ತರಲು ಸರ್ಕಾರ ಸಾಂಕ್ರಾಮಿಕ ರೋಗ ಕಾಯ್ದೆಯನ್ನು ಜಾರಿಗೆ ತಂದಿದೆ, ಈ ಕಾಯ್ದೆಯನ್ನು ಯಾವಾಗ ಜಾರಿಗೆ ತರಲಾಯಿತು? ಉತ್ತರ, 1897. ಎಸ್ ಬ್ಯಾಂಕಿನ ಪುನರ್ ನಿರ್ಮಾಣ ಯೋಜನೆ ಪ್ರಕಾರ ಬ್ಯಾಂಕಿನ ಹೊಸ ಅಧಿಕೃತ ಬಂಡವಾಳ ಯಾವುದು? ಉತ್ತರ, 6,200 ಕೋಟಿ ರು. ಹಸಿರು ಹೆದ್ದಾರಿ ಯೋಜನೆಯಲ್ಲಿ ಹೆದ್ದಾರಿ ತೋಟ ಮತ್ತು ಅದರ ನಿರ್ವಹಣೆಗಾಗಿ ಒಟ್ಟು ಯೋಜನಾ ವೆಚ್ಚದ ಶೇಕಡಾವಾರು ವೆಚ್ಚವನ್ನು ಖರ್ಚು ಮಾಡಲಾಗಿದೆ, ಎಷ್ಟು ಖರ್ಚು ಮಾಡಲಾಗಿದೆ? ಉತ್ತರ, 1%. ಫೇಸ್ ಮಾಸ್ಕ್ ಮತ್ತು ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನ ಯಾವ ಕಾಯ್ದೆ ಅಡಿ ಇರಿಸುವ ಮೂಲಕ ಅವುಗಳನ್ನು ಅಗತ್ಯ ಸರಕುಗಳೆಂದು ಸರ್ಕಾರ ಘೋಷಿಸಿದೆ? ಉತ್ತರ, ಅಗತ್ಯ ಸರಕುಗಳ ಕಾಯ್ದೆ 1955. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಇತ್ತೀಚಿನ ಅಧಿಸೂಚನೆಯ ಪ್ರಕಾರ ನಗರ ಸಹಕಾರಿ ಬ್ಯಾಂಕುಗಳಿಗೆ ಅಥವಾ UCB ಒಂದೇ ಸಾಲಗಾರನಿಗೆ ಸಾಲ ನೀಡಲು ಮಿತಿ ಏನಾಗಿರುತ್ತದೆ? ಶ್ರೇಣಿ 1 ಬಂಡವಾಳದ 15% ಅಷ್ಟು ಸಾಲಗಾರನಿಗೆ ಸಾಲ ನೀಡಲು ಮಿತಿ ಇರುತ್ತದೆ. ಪ್ರಮುಖ ಗಂಗಾ ಆಮಂತ್ರಣ ಅಭಿಯಾನ ಕಾರ್ಯಕ್ರಮವನ್ನು ಯಾವ ಸಂಸ್ಥೆ ನಡೆಸುತ್ತದೆ? ಉತ್ತರ, ಸ್ವಚ್ಛ ಗಂಗಾ ರಾಷ್ಟ್ರೀಯ ಮಿಷನ್. ಪ್ರಮುಖ ಗಂಗಾ ಆಮಂತ್ರಣ ಅಭಿಯಾನ ಎಂಬ ಕಾರ್ಯಕ್ರಮವನ್ನು ಸ್ವಚ್ಛ ಗಂಗಾ ರಾಷ್ಟ್ರೀಯ ಮಿಷನ್ ಸಂಸ್ಥೆ ನಡೆಸುತ್ತದೆ. ಚಮೇಲಿ ದೇವಿ ಜೈನ್ ಪ್ರಶಸ್ತಿ ಯಾವ ಕ್ಷೇತ್ರದ ಅತ್ಯುತ್ತಮ ಪ್ರದರ್ಶನಕಾರರಿಗೆ ನೀಡಲಾಗುವ ವಾರ್ಷಿಕ ಪ್ರಶಸ್ತಿಯಾಗಿದೆ? ಉತ್ತರ, ಪತ್ರಿಕೋದ್ಯಮ. ಚಮೇಲಿ ದೇವಿ ಜೈನ್ ಪ್ರಶಸ್ತಿಯನ್ನು ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಅತ್ಯುತ್ತಮ ಪ್ರದರ್ಶನಕಾರರಿಗೆ ನೀಡಲಾಗುವ ಒಂದು ವಾರ್ಷಿಕ ಪ್ರಶಸ್ತಿಯಾಗಿದೆ. ಗಲಭೆಕೋರರಿಂದ ಸಾರ್ವಜನಿಕ ಆಸ್ತಿಗೆ ಹಾನಿಯಾಗುವುದರಿಂದ ಉಂಟಾಗುವ ನಷ್ಟವನ್ನು ಮರುಪಡೆಯಲು ಪ್ರಯತ್ನಿಸುವ ಸುಗ್ರೀವಾಜ್ಞೆಯನ್ನು ಯಾವ ರಾಜ್ಯ ಸಚಿವ ಸಂಪುಟ ಇತ್ತೀಚೆಗೆ ಅಂಗೀಕರಿಸಿತು? ಉತ್ತರ, ಉತ್ತರ ಪ್ರದೇಶ. ಇತ್ತೀಚೆಗೆ ನಿಧನರಾದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಪುತುಶ್ಚೇರಿ ರಾಮಚಂದ್ರನ್ ಅವರು ಯಾವ ಭಾಷೆಯಲ್ಲಿ ಕವಿ ಮತ್ತು ವಿದ್ವಾಂಸರಾಗಿದ್ದರು? ಉತ್ತರ, ಮಲಯಾಳಂ. ಅಕ್ಷಯ್ ಊರ್ಜಾ ಪೋರ್ಟಲ್ ಯಾವ ಕೇಂದ್ರ ಸಚಿವಾಲಯದ ಉಪಕ್ರಮವಾಗಿದೆ? ಉತ್ತರ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ. ಈ ಒಂದು ಅಕ್ಷಯ ಊರ್ಜಾ ಪೋರ್ಟಲ್ ಅನ್ನೋದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯದ ಉಪಕ್ರಮವಾಗಿದೆ. ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಬಿಡುಗಡೆ ಮಾಡಿದ ಲಿಂಗ ಸಾಮಾಜಿಕ ನಿಯಮಗಳ ಸೂಚ್ಯಾಂಕ ವರದಿ ಪ್ರಕಾರ ಎಷ್ಟು ದೇಶಗಳು ಲಿಂಗ ಸಮಾನತೆಯನ್ನು ಸಾಧಿಸಿವೆ? ಉತ್ತರ, 0. ವಿಶ್ವಸಂಸ್ಥೆಯ
ಅಭಿವೃದ್ಧಿ ಕಾರ್ಯಕ್ರಮ UNDP ಬಿಡುಗಡೆ ಮಾಡಿದ ಲಿಂಗ ಸಾಮಾಜಿಕ ನಿಯಮಗಳ ಸೂಚ್ಯಂಕ ವರದಿ ಪ್ರಕಾರ ಶೂನ್ಯ ದೇಶ ಅಂದ್ರೆ ಯಾವುದೇ ದೇಶವು ಲಿಂಗ ಸಮಾನತೆಯನ್ನು ಸಾಧಿಸಿಲ್ಲ ಅಂತ ಹೇಳ್ಬಿಟ್ಟು ವರದಿ ಮಾಡಿದೆ. ಸಾರ್ಕ್ ಸದಸ್ಯ ರಾಷ್ಟ್ರಗಳ ನಾಯಕರ ನಡುವೆ ನಡೆದ ವಿಡಿಯೋ ಸಮ್ಮೇಳನದಲ್ಲಿ ಯಾವ ದೇಶವು COVID-19 ತುರ್ತು ನಿಧಿಯನ್ನು ಪ್ರಸ್ತಾಪಿಸಿತು? ಉತ್ತರ, ಭಾರತ. ಸಾರ್ಕ್ ಸದಸ್ಯ ರಾಷ್ಟ್ರಗಳ ನಾಯಕರ ನಡುವೆ ನಡೆದಂತಹ ವಿಡಿಯೋ ಸಮ್ಮೇಳನದಲ್ಲಿ ಭಾರತ ದೇಶವು COVID-19 ತುರ್ತು ನಿಧಿಯನ್ನು ಪ್ರಸ್ತಾಪಿಸಿತು. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಜಿಸಿ ಮುರ್ಮು ಅವರ 4ನೇ ಸಲಹೆಗಾರನಾಗಿ ನೇಮಕಗೊಂಡವರು ಯಾರು? ಉತ್ತರ, ಬಸೀರ್ ಅಹಮದ್ ಖಾನ್. ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಜಿಸಿ ಮುರ್ಮು ಅವರ 4ನೇ ಸಲಹೆಗಾರನಾಗಿ ನೇಮಕಗೊಂಡವರು ಬಸೀರ್ ಅಹಮದ್ ಖಾನ್ ಅವರು ಆಯ್ಕೆಯಾಗಿರ್ತಾರೆ. ಬೌದ್ಧ ಧರ್ಮಕ್ಕೆ ಅಂಬೇಡ್ಕರ್ ಅವರ ಐತಿಹಾಸಿಕ ಮತಾಂತರದ ಪ್ರಮುಖ ವ್ಯಕ್ತಿತ್ವ ಇತ್ತೀಚೆಗೆ ನಿಧನರಾದರು, ಅವರ ಹೆಸರೇನು? ಉತ್ತರ, ಸದಾನಂದ ಪುಲ್ಜಲೆ. ಬೌದ್ಧ ಧರ್ಮಕ್ಕೆ ಅಂಬೇಡ್ಕರ್ ಅವರನ್ನು ಐತಿಹಾಸಿಕ ಮತಾಂತರ ಮಾಡಿದಂತಹ ಪ್ರಮುಖ ವ್ಯಕ್ತಿ ಯಾರಪ್ಪ ಅಂದ್ರೆ ಸದಾನಂದ್ ಪುಲ್ಜಲೆ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. RCS ಉಡಾನ್ ಯೋಜನೆಯಡಿ ಇತ್ತೀಚೆಗೆ ಇಂದೋರ್ನೊಂದಿಗೆ ಸಂಪರ್ಕ ಹೊಂದಿದ ರಾಜಸ್ಥಾನದ ಯಾವ ನಗರವನ್ನು ಭಾರತದ ಮಾರ್ಬಲ್ ನಗರ ಎಂದು ಕರೆಯಲಾಗುತ್ತದೆ? ಉತ್ತರ, ಕಿಶನ್ಗರ್. RCS ಉಡಾನ್ ಯೋಜನೆಯಡಿ ಇತ್ತೀಚೆಗೆ ಇಂದೋರ್ನೊಂದಿಗೆ ಸಂಪರ್ಕ ಹೊಂದಿದ ರಾಜಸ್ಥಾನದ ಕಿಶನ್ಗರ್ ನಗರವನ್ನು ಭಾರತದ ಮಾರ್ಬಲ್ ನಗರ ಎಂದು ಕರೆಯಲಾಗುತ್ತದೆ. ಸ್ಪರ್ಧಾತ್ಮಕ ವಿರೋಧಿ ವರ್ತನೆಗಾಗಿ ಟೆಕ್ ಸಂಸ್ಥೆ ಆಪಲ್ಗೆ ಯಾವ ಯುರೋಪಿಯನ್ ದೇಶವು ಇತ್ತೀಚೆಗೆ 1.1 ಬಿಲಿಯನ್ ಯುರೋ ದಂಡವನ್ನು ವಿಧಿಸಿದೆ? ಉತ್ತರ, ಫ್ರಾನ್ಸ್. COVID-19 ವಿರುದ್ಧ ತನ್ನ ಆರ್ಥಿಕತೆಯನ್ನು ರಕ್ಷಿಸಲು ಯಾವ ದೇಶವು $4 ಬಿಲಿಯನ್ ಬಿಕ್ಕಟ್ಟು ವಿರೋಧಿ ನಿಧಿಯನ್ನು ರಚಿಸಲು ಸಿದ್ಧವಾಗಿದೆ? ಉತ್ತರ, ರಷ್ಯಾ. COVID-19 ವಿರೋಧಿ ತನ್ನ ಆರ್ಥಿಕತೆಯನ್ನು ರಕ್ಷಿಸಲು ಯಾವ ದೇಶವಂದ್ರೆ ರಷ್ಯಾ ದೇಶವು $4 ಬಿಲಿಯನ್ ಬಿಕ್ಕಟ್ಟು ವಿರೋಧಿ ನಿಧಿಯನ್ನು ರಚಿಸಲು ಸಿದ್ಧವಾಗಿದೆ. ಇತ್ತೀಚೆಗೆ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ, ಅವರ ಹೆಸರೇನು? ಉತ್ತರ, ರಂಜನ್ ಗೊಗೊಯ್. ಇತ್ತೀಚೆಗೆ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ರಂಜನ್ ಗೊಗೊಯ್ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ. 2019-20 ರಕ್ಷಣಾ ಉಪಕರಣಗಳ ಖರೀದಿಗಾಗಿ ರಕ್ಷಣಾ ಸಚಿವಾಲಯದ ಒಪ್ಪಂದಗಳಲ್ಲಿ ಭಾರತೀಯ ಕಂಪನಿಗಳ ಪಾಲು ಏನು? ಉತ್ತರ, 75.03% ಅಷ್ಟು. ರವೀಂದ್ರ ಸಿಂಗ್ ದಿಲ್ಲೋನ್ ಅವರನ್ನು ಯಾವ ಸಾರ್ವಜನಿಕ ವಲಯದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ? ಉತ್ತರ, ಪವರ್ ಫೈನಾನ್ಸ್ ಕಾರ್ಪೊರೇಷನ್. ರವೀಂದರ್ ಸಿಂಗ್ ದಿಲ್ಲೋನ್ ಅವರನ್ನು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಸಾರ್ವಜನಿಕ ವಲಯದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. ಯಾವ ದೇಶದ ಸೆಂಟ್ರಲ್ ಬ್ಯಾಂಕ್ ತನ್ನ ಮಾನದಂಡದ ಬಡ್ಡಿದರವನ್ನು ಬಹುತೇಕ ಶೂನ್ಯಕ್ಕೆ ಇಳಿಸಿತು ಮತ್ತು $700 ಬಿಲಿಯನ್ USD ಬಾಂಡ್ಗಳನ್ನು ಖರೀದಿಸುವುದಾಗಿ ಘೋಷಿಸಿದವು? ಉತ್ತರ, ಯುನೈಟೆಡ್ ಸ್ಟೇಟ್ಸ್. ಇತ್ತೀಚೆಗೆ ನಿಧನರಾದ ಪಾಟೀಲ್ ಪುಟ್ಟಪ್ಪ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ಉತ್ತರ, ಪತ್ರಿಕೋದ್ಯಮ. ಇತ್ತೀಚೆಗೆ ನಿಧನರಾದ ಪಾಟೀಲ್ ಪುಟ್ಟಪ್ಪ ಅವರು ಪತ್ರಿಕೋದ್ಯಮ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು. ಯಾವ ಭಾರತೀಯ ಪಾವತಿ ಬ್ಯಾಂಕ್ ಇತ್ತೀಚೆಗೆ 2 ಕೋಟಿ ಗ್ರಾಹಕರ ಮೈಲುಗಲ್ಲು ದಾಟಿದೆ? ಉತ್ತರ, ಪೇಟಿಎಂ ಪಾವತಿ ಬ್ಯಾಂಕ್. ಈ ಒಂದು ಪೇಟಿಎಂ ಪಾವತಿ ಬ್ಯಾಂಕ್ ಇತ್ತೀಚೆಗೆ 2 ಕೋಟಿ ಗ್ರಾಹಕರ ಮೈಲುಗಲ್ಲು ದಾಟಿದ ಭಾರತೀಯ ಪಾವತಿ ಬ್ಯಾಂಕ್ ಆಗಿದೆ. ಭೂ ದಾಖಲೆಗಳು ಮತ್ತು ಸೇವೆಗಳ ಸೂಚ್ಯಾಂಕ 2020 ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ? ಉತ್ತರ, ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅಥವಾ NCAER.
ಇದು ಭೂ ದಾಖಲೆಗಳು ಮತ್ತು ಸೇವೆಗಳ ಸೂಚ್ಯಂಕ 2020 ಬಿಡುಗಡೆ ಮಾಡಿದೆ. ರಾಷ್ಟ್ರೀಯ ವಿಜ್ಞಾನ ದಿನದ 2020 ವಿಷಯವೇನು? ಉತ್ತರ, ವಿಜ್ಞಾನದಲ್ಲಿ ಮಹಿಳೆಯರು. ಈ ಒಂದು ವಿಜ್ಞಾನದಲ್ಲಿ ಮಹಿಳೆಯರು ಎಂಬುದು ರಾಷ್ಟ್ರೀಯ ವಿಜ್ಞಾನ ದಿನದ 2020 ವಿಷಯ ವಸ್ತುವಾಗಿದೆ. ಭಾರತೀಯ ಶಾಲಾ ವಿದ್ಯಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತ ಮಾಡ್ಯೂಲ್ ಅನ್ನು ಪ್ರಾರಂಭಿಸಲು ನೀತಿ ಆಯೋಗ್ನ ಅಟಲ್ ಇನೋವೇಶನ್ ಮಿಷನ್ ನೊಂದಿಗೆ ಯಾವ ಸಂಘವು ಇತ್ತೀಚೆಗೆ ಸಹಕರಿಸಿತು? ಉತ್ತರ, ನ್ಯಾಸ್ಕಾಂ. 2020 ಹೊತ್ತಿಗೆ ಭಾರತದಲ್ಲಿ ಎಷ್ಟು ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ನೀಡಲಾಗಿದೆ? ಉತ್ತರ, 6. 2020 ಹೊತ್ತಿಗೆ ಭಾರತದಲ್ಲಿ 6 ಭಾಷೆಗಳಿಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ನೀಡಲಾಗಿದೆ. ಆಯುರ್ವೇದ, ಯುನಾನಿ ಮತ್ತು ಸಿದ್ಧ ಔಷಧಿಗಳಲ್ಲಿ ರೋಗ ನಿರ್ಣಯ ಮತ್ತು ಪರಿಭಾಷೆಗಳ ಪ್ರಮಾಣೀಕರಣದ ಅಂತಾರಾಷ್ಟ್ರೀಯ ಸಮ್ಮೇಳನ ಯಾವ ನಗರದಲ್ಲಿ ನಡೆಯಿತು? ಉತ್ತರ, ನವದೆಹಲಿ. ಆಯುರ್ವೇದ, ಯುನಾನಿ ಮತ್ತು ಸಿದ್ಧ ಔಷಧಿಗಳಲ್ಲಿ ರೋಗ ನಿರ್ಣಯ ಮತ್ತು ಪರಿಭಾಷೆಗಳ ಪ್ರಮಾಣೀಕರಣದ ಅಂತಾರಾಷ್ಟ್ರೀಯ ಸಮ್ಮೇಳನವು ನವದೆಹಲಿಯಲ್ಲಿ ನಡೆಯಿತು. ಇತ್ತೀಚೆಗೆ ಸುದ್ದಿಯಲ್ಲಿದ್ದ CARO 2020 ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದೆ? ಉತ್ತರ, ಕಂಪನಿಗಳಿಗೆ ನಿಯಮಗಳು. ಈ ಒಂದು CARO ಅನ್ನೋದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಇದು ಕಂಪನಿಗಳಿಗೆ ನಿಯಮಗಳನ್ನು ರಚಿಸುವಂತ ಒಂದು ಇದಾಗಿದೆ. ಅತಿ ದೊಡ್ಡ ಕೊರೋನಾ ವೈರಸ್ ಏಕಾಏಕಿ ಸಾಕ್ಷಿಯಾದ ಡೈಮಂಡ್ ಪ್ರಿನ್ಸೆಸ್ ಕ್ರೂಸ್ ಹಡಗು ಯಾವ ದೇಶದಲ್ಲಿ ಪ್ರತ್ಯೇಕಿಸಲ್ಪಟ್ಟಿದೆ? ಉತ್ತರ, ಜಪಾನ್. ಅತಿ ದೊಡ್ಡ ಕೊರೋನಾ ವೈರಸ್ ಏಕಾಏಕಿ ಸಾಕ್ಷಿಯಾದ ಡೈಮಂಡ್ ಪ್ರಿನ್ಸೆಸ್ ಕ್ರೂಸ್ ಹಡಗನ್ನು ಜಪಾನ್ ದೇಶದಲ್ಲಿ ಪ್ರತ್ಯೇಕಿಸಲ್ಪಟ್ಟಿದೆ. ರಾಜ್ಯದಲ್ಲಿ ಜಾತಿ ಆಧಾರಿತ ಜನಗಣತಿ ನಡೆಸಲು ಯಾವ ರಾಜ್ಯವು ಇತ್ತೀಚೆಗೆ ನಿರ್ಣಯವನ್ನು ಅಂಗೀಕರಿಸಿತು? ಉತ್ತರ, ಬಿಹಾರ. ಬಿಹಾರ ರಾಜ್ಯದಲ್ಲಿ ಜಾತಿ ಆಧಾರಿತ ಜನಗಣತಿ ನಡೆಸಲು ಇತ್ತೀಚೆಗೆ ನಿರ್ಣಯವನ್ನು ಅಂಗೀಕರಿಸಿದೆ. ವಿಶ್ವದ 2ನೇ ಕಿರಿಯ ಬಿಲಿಯನರ್ ಎಂದು ಹೆಸರಿಸಲ್ಪಟ್ಟ ರಿತೇಶ್ ಅಗರ್ವಾಲ್ ಅವರು ಯಾವ ಭಾರತೀಯ ಸ್ಟಾರ್ಟ್ಅಪ್ ಕಂಪನಿಯ ಸ್ಥಾಪಕರು? ಉತ್ತರ, ಓಯೋ ಹೋಟೆಲ್. ವಿಶ್ವದ 2ನೇ ಕಿರಿಯ ಬಿಲಿಯನರ್ ಎಂದು ಹೆಸರಿಸಲ್ಪಟ್ಟ ರಿತೇಶ್ ಅಗರ್ವಾಲ್ ಅವರು ಓಯೋ ಹೋಟೆಲ್ ಭಾರತೀಯ ಸ್ಟಾರ್ಟ್ಅಪ್ ಕಂಪನಿಯ ಸ್ಥಾಪಕರಾಗಿರ್ತಾರೆ. ನಾವು ಪ್ರತಿ ವರ್ಷ ಯಾವಾಗ ಶೂನ್ಯ ತಾರತಮ್ಯ ದಿನವನ್ನು ಆಚರಿಸುತ್ತೇವೆ? ಉತ್ತರ, March 1. ಪ್ರತಿ ವರ್ಷ March 1 ಶೂನ್ಯ ತಾರತಮ್ಯ ದಿನವನ್ನು ಆಚರಿಸುತ್ತೇವೆ. ವಿಶ್ವ ಉತ್ಪಾದಕತೆ ಕಾಂಗ್ರೆಸ್ ಅಥವಾ WPC ಅನ್ನು ಆಯೋಜಿಸಿದ ನಗರ ಯಾವುದು? ಉತ್ತರ, ಬೆಂಗಳೂರು. 2020 ವಿಶ್ವ ಉತ್ಪಾದಕತೆ ಕಾಂಗ್ರೆಸ್ ಅಥವಾ WPC ಅನ್ನು ಆಯೋಜಿಸಿದ ನಗರ ಯಾವುದಪ್ಪ ಅಂದ್ರೆ ಬೆಂಗಳೂರು ಆಗಿದೆ. 2020 ATP ಮೆಕ್ಸಿಕೋ ಓಪನ್ ಟೆನಿಸ್ ಪಂದ್ಯಾವಳಿಯನ್ನು ಗೆದ್ದ ಆಟಗಾರನನ್ನು ಹೆಸರಿಸಿ. ಉತ್ತರ, ರಾಫೆಲ್ ನಡಾಲ್. 2020 ATP ಮೆಕ್ಸಿಕೋ ಓಪನ್ ಟೆನಿಸ್ ಪಂದ್ಯಾವಳಿಯನ್ನ ರಾಫೆಲ್ ನಡಾಲ್ ರವರು ಗೆದ್ದಿರ್ತಾರೆ. ನಿಮಾಡ್ ಮೆಣಸಿನಕಾಯಿ ಉತ್ಸವ 2020 ಯಾವ ರಾಜ್ಯದಲ್ಲಿ ನಡೆಯಿತು? ಉತ್ತರ, ಮಧ್ಯಪ್ರದೇಶ. ನಿಮಾಡ್ ಮೆಣಸಿನಕಾಯಿ ಉತ್ಸವ 2020 ಮಧ್ಯಪ್ರದೇಶ ರಾಜ್ಯದಲ್ಲಿ ನಡೆಯಿತು.
ಕರೋನಾ ವೈರಸ್ ಬೆದರಿಕೆಯ ಮಧ್ಯೆ ಭಾರತೀಯ ತಂಡ 2020 ISSF ಶೂಟಿಂಗ್ ವಿಶ್ವಕಪ್ನಲ್ಲಿ ಭಾಗವಹಿಸುವುದರಿಂದ ಹೊರಗುಳಿದಿದೆ. ಈ ಒಂದು ಪಂದ್ಯಾವಳಿಯನ್ನು ಯಾವ ದೇಶವು ಆಯೋಜಿಸುತ್ತದೆ? ಉತ್ತರ ಸೈಪ್ರಸ್. ಪ್ರಧಾನಿ ಇತ್ತೀಚೆಗೆ ದೇಶದಾದ್ಯಂತ 10,000 FPOಗಳನ್ನು ಪ್ರಾರಂಭಿಸಿದರು. ಈ ಒಂದು FPOನ ವಿಸ್ತರಣೆ ರೂಪವೇನು? ಉತ್ತರ ಫಾರ್ಮರ್ ಪ್ರೊಡ್ಯೂಸ್ ಆರ್ಗನೈಸೇಷನ್ಸ್. ಇದು FPO ವಿಸ್ತರಣೆ ರೂಪವಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಬುಂದೇಲ್ಖಂಡ ಎಕ್ಸ್ಪ್ರೆಸ್ ವೇಯನ್ನು ಯಾವ ರಾಜ್ಯದಂತ ನಿರ್ಮಿಸಲು ಉದ್ದೇಶಿಸಲಾಗಿದೆ? ಉತ್ತರ ಉತ್ತರ ಪ್ರದೇಶ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇಯನ್ನು ಉತ್ತರ ಪ್ರದೇಶದಾದ್ಯಂತ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಎಸ್ ಶೆಟ್ಟರ್ ಅವರು ಯಾವ ವೃತ್ತಿಯೊಂದಿಗೆ ಸಂಬಂಧ ಹೊಂದಿದ್ದರು? ಉತ್ತರ ಇತಿಹಾಸಕಾರ. ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಎಸ್ ಶೆಟ್ಟರ್ ಅವರು ಇತಿಹಾಸಕಾರರಾಗಿರ್ತಾರೆ. ಇತ್ತೀಚೆಗೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಯಗಳಿಸಿದ ಪಾಲ್ ಬಿಯಾ ಯಾವ ಆಫ್ರಿಕನ್ ದೇಶದ ಹಾಲಿ ಅಧ್ಯಕ್ಷ? ಉತ್ತರ ಕ್ಯಾಮರೂನ್. ಇತ್ತೀಚೆಗೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಯಗಳಿಸಿದಂತ ಪಾಲ್ ಬಿಯಾರ್ ಅವರು ಕ್ಯಾಮರೂನ್ ಆಫ್ರಿಕನ್ ದೇಶದ ಹಾಲಿ ಅಧ್ಯಕ್ಷರಾಗಿದ್ದರು. ನವೀಕರಿಸಬಹುದಾದ ಇಂಧನ ನಿರ್ವಹಣಾ ಕೇಂದ್ರ ಯೋಜನೆಯ ಅನುಷ್ಠಾನಗೊಳಿಸುವ ಸಂಸ್ಥೆ ಯಾವ ಸಾರ್ವಜನಿಕ ವಲಯದ ಉದ್ಯಮವಾಗಿದೆ? ಉತ್ತರ ಪವರ್ ಗ್ರಿಡ್ ಕಾರ್ಪೊರೇಷನ್. ಕೇಂದ್ರ ಅಂಕಿಅಂಶ ಕಚೇರಿ ಅಥವಾ CSO ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆರ್ಗನೈಸೇಷನ್ ಬಿಡುಗಡೆ ಮಾಡಿದ ಎರಡನೇ ಮುಂಗಡ ಅಂದಾಜಿನ ಪ್ರಕಾರ ಫೈನಾನ್ಷಿಯಲ್ ಇಯರ್ 2020ರಲ್ಲಿ ನಿರೀಕ್ಷಿತ GDP ಬೆಳವಣಿಗೆ ಏನು? ಉತ್ತರ 5%. CSO ಬಿಡುಗಡೆ ಮಾಡಿದ ಎರಡನೇ ಮುಂಗಡ ಅಂದಾಜಿನ ಪ್ರಕಾರ ಫೈನಾನ್ಷಿಯಲ್ ಇಯರ್ 2020ರಲ್ಲಿ ನಿರೀಕ್ಷಿತ GDP ಬೆಳವಣಿಗೆ ಏನಪ್ಪಾ ಅಂದ್ರೆ 5% ಆಗಿರುತ್ತೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೊದಲ ಪ್ರಾಯೋಗಿಕ ಯೋಜನೆಗಾಗಿ ನೀತಿ ಆಯೋಗವು ಯಾವ ಕೇಂದ್ರ ಪ್ರದೇಶವನ್ನು ಆಯ್ಕೆ ಮಾಡಿದ್ದಾರೆ? ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೊದಲ ಪ್ರಾಯೋಗಿಕ ಯೋಜನೆಗಾಗಿ ನೀತಿ ಆಯೋಗವು ಈ ಒಂದು ಕೇಂದ್ರಾಡಳಿತ ಪ್ರದೇಶದಿಂದ ಜಮ್ಮು ಮತ್ತು ಕಾಶ್ಮೀರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಶಾಸಕರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ನಿಧಿಯನ್ನು ವರ್ಷಕ್ಕೆ 3 ಕೋಟಿ ರೂಗೆ ಏರಿಸಿದ ರಾಜ್ಯ ಯಾವುದು? ಉತ್ತರ ಉತ್ತರ ಪ್ರದೇಶ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಡಿಲಿಮಿಟೇಷನ್ ಪದವು ಯಾವ ಪ್ರಕ್ರಿಯೆಗೆ ಸಂಬಂಧಿಸಿದೆ? ಉತ್ತರ ಪ್ರಾದೇಶಿಕ ಕ್ಷೇತ್ರಗಳ ಮಿತಿಗಳನ್ನು ನಿಗದಿಪಡಿಸುವುದು. ಈ ಒಂದು ಡಿಲಿಮಿಟೇಷನ್ ಎಂಬ ಪದವು ಈ ಒಂದು ಪ್ರಾದೇಶಿಕ ಕ್ಷೇತ್ರಗಳ ಮಿತಿಗಳನ್ನು ನಿಗದಿಪಡಿಸುವುದಕ್ಕೆ ಸಂಬಂಧಿಸಿದೆ. ಗರ್ಭಿಣಿಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಪೌಷ್ಟಿಕಾಂಶದ ಬೆಂಬಲವನ್ನು ನೀಡುವ ಉದ್ದೇಶದಿಂದ ಇತ್ತೀಚೆಗೆ ಪ್ರಾರಂಭಿಸಲಾದ ಯೋಜನೆಯ ಹೆಸರೇನು? ಉತ್ತರ ಸುಪೋಷಿತ್ ಮಾ ಅಭಿಯಾನ್. ಗರ್ಭಿಣಿಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಪೌಷ್ಟಿಕಾಂಶದ ಬೆಂಬಲವನ್ನು ನೀಡುವ ಉದ್ದೇಶದಿಂದ ಇತ್ತೀಚೆಗೆ ಪ್ರಾರಂಭಿಸಲಾದಂತಹ ಯೋಜನೆ ಯಾವುದಪ್ಪ ಅಂದ್ರೆ ಸುಪೋಷಿತ್ ಮಾ ಅಭಿಯಾನ್. ನದಿ ಸ್ವಚ್ಛಗೊಳಿಸುವಿಕೆಯಲ್ಲಿ ನಾರ್ವೆ ಸಚಿವರೊಂದಿಗೆ ಸಹಭಾಗಿತ್ವಕ್ಕಾಗಿ ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದ ಪರಿಸರ ಕಾರ್ಯಕರ್ತ ಅಪ್ರೋಜ್ ಶಾ ಅವರು ಯಾವ ರಾಜ್ಯದವರು? ಉತ್ತರ ಮಹಾರಾಷ್ಟ್ರ. ನದಿ ಸ್ವಚ್ಛಗೊಳಿಸುವಿಕೆಯಲ್ಲಿ ನಾರ್ವೆ ಸಚಿವರೊಂದಿಗೆ ಸಹಭಾಗಿತ್ವಕ್ಕಾಗಿ ಇತ್ತೀಚೆಗೆ ಸುದ್ದಿ ಮಾಡುತ್ತಿದ್ದಂತ ಪರಿಸರ ಕಾರ್ಯಕರ್ತ ಅಪ್ರೋಜ್ ಶಾರ್ ಅವರು ಮಹಾರಾಷ್ಟ್ರಕ್ಕೆ ಸೇರಿದವರಾಗಿರ್ತಾರೆ.
ಡಿಆರ್ಡಿಒ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಲ್ಯಾಬ್ನ HEMRL ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ರೈಡರ್ ಎಕ್ಸ್ ಎಂದರೇನು? ಉತ್ತರ, ಸ್ಫೋಟಕ ಪತ್ತೆ ಸಾಧನ. ಡಿಆರ್ಡಿಒ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಲ್ಯಾಬ್ನ HEMRL ಇತ್ತೀಚೆಗೆ ಅಭಿವೃದ್ಧಿಪಡಿಸಿದಂತ ರೈಡರ್ ಎಕ್ಸ್ ಎಂದರೆ ಸ್ಫೋಟಕ ಪತ್ತೆ ಸಾಧನವಾಗಿದೆ. ರಕ್ಷಣಾ ಮತ್ತು ಕಾರ್ಯತಂತ್ರದ ಅಧ್ಯಯನ ವಿಭಾಗದಲ್ಲಿ ಪ್ರಸ್ತಾವಿತ ಚೇರ್ ಆಫ್ ಎಕ್ಸಲೆನ್ಸ್ ಅನ್ನು ಯಾವ ಭಾರತೀಯ ವಾಯು ಮುಖ್ಯಸ್ಥ ಮಾರ್ಷಲ್ ಹೆಸರಿಸಲಾಗುವುದು? ಉತ್ತರ, ಅರ್ಜನ್ ಸಿಂಗ್. ಆಹಾರ ವ್ಯಾಪಾರ ನಿರ್ವಾಹಕರಿಂದ ನೈರ್ಮಲ್ಯ ರೇಟಿಂಗ್ ಇಲ್ಲದೆ ಆನ್ಲೈನ್ನಲ್ಲಿ ಆಹಾರವನ್ನು ಸರಬರಾಜು ಮಾಡುವುದನ್ನು ನಿಷೇಧಿಸಲು ಯಾವ ರಾಜ್ಯವು ಇತ್ತೀಚೆಗೆ ಆದೇಶಿಸಿದೆ? ಉತ್ತರ, ಪಂಜಾಬ್. ಆಹಾರ ವ್ಯಾಪಾರ ನಿರ್ವಾಹಕರಿಂದ ನೈರ್ಮಲ್ಯ ರೇಟಿಂಗ್ ಇಲ್ಲದೆ ಆನ್ಲೈನ್ನಲ್ಲಿ ಆಹಾರವನ್ನು ಸರಬರಾಜು ಮಾಡುವುದನ್ನು ನಿಷೇಧಿಸಲು ಪಂಜಾಬ್ ರಾಜ್ಯವು ಇತ್ತೀಚೆಗೆ ಆದೇಶಿಸಿದೆ. ಮೊಹಿದ್ದೀನ್ ಯಾಸಿನ್ ಇತ್ತೀಚೆಗೆ ಯಾವ ದೇಶದ ಹೊಸ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು? ಉತ್ತರ, ಮಲೇಷ್ಯಾ. ಮಲೇಷ್ಯಾದ ಹೊಸ ಪ್ರಧಾನಿಯಾಗಿ ಮೊಹಿದ್ದೀನ್ ಯಾಸಿನ್ ಅವರು ಆಯ್ಕೆಯಾಗಿದ್ದಾರೆ. ICAR ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ ಪೂಸಾ ಕೃಷಿ ವಿಜ್ಞಾನ ಮೇಳ 2020 ಯಾವ ನಗರದಲ್ಲಿ ಆಯೋಜಿಸಿದೆ? ಉತ್ತರ, ನವದೆಹಲಿ. ICAR ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಆಯೋಜಿಸಿದ ಪೂಸಾ ಕೃಷಿ ವಿಜ್ಞಾನ ಮೇಳ 2020 ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2020 ಯಾವ ಭಾರತೀಯ ವಿಶ್ವವಿದ್ಯಾಲಯ ವಿಜೇತರಾಗಿದ್ದಾರೆ? ಉತ್ತರ, ಪಂಜಾಬ್ ವಿಶ್ವವಿದ್ಯಾಲಯ. ಇತ್ತೀಚೆಗೆ ನಿಧನರಾದ ರಿಚರ್ಡ್ ಜಾನ್ ಪೈಸ್ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ಉತ್ತರ, ಸಾಹಿತ್ಯ. ಯಾವ ತ್ರಿರಾಜ್ಯ ಅಭಯಾರಣ್ಯವನ್ನು ಇತ್ತೀಚೆಗೆ ಪರಿಸರ ಸೂಕ್ಷ್ಮ ವಲಯವೆಂದು ಘೋಷಿಸಲಾಗಿದೆ? ಉತ್ತರ, ರಾಷ್ಟ್ರೀಯ ಚಂಬಲ್ ಅಭಯಾರಣ್ಯ. ಇಕಾಮ್ ಫೆಸ್ಟ್ ಹೆಸರಿನ ಪ್ರದರ್ಶನವನ್ನು ಯಾವ ಕೇಂದ್ರ ಸಚಿವಾಲಯ ಆಯೋಜಿಸಿದೆ? ಉತ್ತರ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಇದೊಂದು ಇಕಾಮ್ ಫೆಸ್ಟ್ ಹೆಸರಿನ ಪ್ರದರ್ಶನವನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಆಯೋಜಿಸಿದೆ. ಮಾರ್ಚ್ 2020 ಹೊತ್ತಿಗೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಥವಾ BEE ಸ್ಟಾರ್ ಲೇಬಲಿಂಗ್ ಕಾರ್ಯಕ್ರಮದ ಅಡಿ ಎಷ್ಟು ಉಪಕರಣಗಳನ್ನು ಒಳಗೊಂಡಿದೆ? ಉತ್ತರ, 26. ಮಾರ್ಚ್ 2020 ಹೊತ್ತಿಗೆ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಸ್ಟಾರ್ ಲೇಬಲಿಂಗ್ ಕಾರ್ಯಕ್ರಮದ ಅಡಿ ಎಷ್ಟು ಉಪಕರಣಗಳಂದ್ರೆ 26 ಉಪಕರಣಗಳನ್ನು ಒಳಗೊಂಡಿದೆ. OECD ಅಥವಾ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದಾಜಿನಂತೆ 2020-21 ಭಾರತದ ಆರ್ಥಿಕ ಬೆಳವಣಿಗೆ ದರ ಎಷ್ಟು? ಉತ್ತರ, 5.1% ರಷ್ಟು. OECD ಅಥವಾ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆಯ ಅಂದಾಜಿನಂತೆ 2020-21 ಭಾರತದ ಆರ್ಥಿಕ ಬೆಳವಣಿಗೆ ದರ ಎಷ್ಟಪ್ಪ ಅಂದ್ರೆ 5.1% ರಷ್ಟು. ಲುಲು ಗ್ರೂಪ್ನ ಅಧ್ಯಕ್ಷ MA ಯೂಸೆಫ್ ಅಲಿ ಯಾವ ದೇಶದ ಪ್ರೀಮಿಯಂ ರೆಸಿಡೆನ್ಸಿ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು? ಉತ್ತರ, ಸೌದಿ ಅರೇಬಿಯಾ. ಲುಲು ಗ್ರೂಪ್ನ ಅಧ್ಯಕ್ಷ MA ಯೂಸೆಫ್ ಅಲಿ ರವರು ಸೌದಿ ಅರೇಬಿಯಾದ ದೇಶದ ಪ್ರೀಮಿಯಂ ರೆಸಿಡೆನ್ಸಿ ಪಡೆದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು? ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಂಸಾಫರ್
ಎಂಬ ಮೊಬೈಲ್ ಅಪ್ಲಿಕೇಶನ್ ಯಾವ ಸೇವೆಯೊಂದಿಗೆ ಸಂಬಂಧ ಹೊಂದಿದೆ? ಉತ್ತರ, ಇಂಧನವು ಬಾಗಿಲಿಗೆ ವಿತರಣೆ ಮಾಡುವುದು. ಯಾವ ಜಾಗತಿಕ ಗ್ರಾಹಕ ಎಲೆಕ್ಟ್ರಾನಿಕ್ಸ್ ಕಂಪನಿಯ ಮುಂದಿನ ಅಧ್ಯಕ್ಷ ಮತ್ತು ಸಿಇಒ ಆಗಿ ಪೆಕ್ಕಾ ಲುಂಡ್ಮಾರ್ಕ್ ಆಯ್ಕೆಯಾಗಿದ್ದಾರೆ? ಉತ್ತರ, ನೋಕಿಯಾ. ನೋಕಿಯಾ ಕಂಪನಿಯ ಮುಂದಿನ ಅಧ್ಯಕ್ಷ ಮತ್ತು ಸಿಇಒ ಆಗಿ ಪೆಕ್ಕಾ ಲುಂಡ್ಮಾರ್ಕ್ ರವರು ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ನಿಧನರಾದ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಪ್ರಶಸ್ತಿ ಪುರಸ್ಕೃತ ರಾಮ್ನಿಕ್ಲಾಲ್ ಸೋಲಂಕಿ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ಉತ್ತರ, ಪತ್ರಿಕೋದ್ಯಮ ಅಥವಾ ಜರ್ನಲಿಸ್ಟ್. ಬ್ಯಾಂಕುಗಳು ಸಾಲ ನೀಡುವ ದರವನ್ನು ಕಡಿಮೆ ಮಾಡಲು ಸಹಾಯ ಮಾಡಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1 ವರ್ಷ ಮತ್ತು 3 ವರ್ಷದ ಟೇನರ್ LTRO ನಡೆಸುತ್ತಿದೆ. ಈ ಒಂದು LTRO ನ ವಿಸ್ತರಣಾ ರೂಪವೇನು? ಉತ್ತರ, ಲಾಂಗ್ ಟರ್ಮ್ ರೆಪೋ ಆಪರೇಷನ್. ಇಲ್ಲಿ ಟರ್ಮ್ ಅನ್ನೋದು ಮಿಸ್ ಆಗಿದೆ, ಕ್ಷಮೆ ಇರಲಿ. ಈ ಒಂದು LTRO ನ ವಿಸ್ತರಣಾ ರೂಪ ಏನಪ್ಪಂದ್ರೆ ಲಾಂಗ್ ಟರ್ಮ್ ರೆಪೋ ಆಪರೇಷನ್ ಆಗಿರುತ್ತೆ. ನಿವೃತ್ತಿಯ ನಂತರ ತನ್ನ ಉದ್ಯೋಗಿಗಳಿಗೆ ಸೇವಾ ವಿಸ್ತರಣೆ ನೀಡುವ ನೀತಿಯನ್ನು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ರದ್ದುಗೊಳಿಸಿತು? ಉತ್ತರ, ಪಂಜಾಬ್. ನಿವೃತ್ತಿಯ ನಂತರ ತನ್ನ ಉದ್ಯೋಗಿಗಳಿಗೆ ಸೇವಾ ವಿಸ್ತರಣೆ ನೀಡುವ ನೀತಿಯನ್ನು ಪಂಜಾಬ್ ರಾಜ್ಯ ಸರ್ಕಾರ ಇತ್ತೀಚೆಗೆ ರದ್ದುಗೊಳಿಸಿತು. ವ್ಯಾಪಾರ ಸಂಬಂಧಿತ ಅಕ್ರಮ ಹಣಕಾಸು ಹರಿವುಗಳ ಕುರಿತು ಇತ್ತೀಚಿನ ವರದಿಯ ಪ್ರಕಾರ 135 ದೇಶಗಳಲ್ಲಿ ಭಾರತದ ಸ್ಥಾನ ಯಾವುದು? ಉತ್ತರ, 3. ವ್ಯಾಪಾರ ಸಂಬಂಧಿತ ಅಕ್ರಮ ಹಣಕಾಸು ಹರಿವುಗಳ ಕುರಿತು ಇತ್ತೀಚಿನ ವರದಿಯ ಪ್ರಕಾರ 135 ದೇಶಗಳಲ್ಲಿ ಭಾರತದ ಸ್ಥಾನ ಬಂದು 3ನೇ ಸ್ಥಾನವಾಗಿದೆ. ಸಾರ್ವಜನಿಕ ಸಾರಿಗೆಯನ್ನು ಮುಕ್ತಗೊಳಿಸಿದ ವಿಶ್ವದ ಮೊದಲ ದೇಶ ಯಾವುದು? ಉತ್ತರ, ಲಕ್ಸೆಂಬರ್ಗ್. ಸಾರ್ವಜನಿಕ ಸಾರಿಗೆಯನ್ನು ಮುಕ್ತಗೊಳಿಸಿದ ವಿಶ್ವದ ಮೊದಲ ದೇಶ ಯಾವುದಪ್ಪ ಅಂದ್ರೆ ಲಕ್ಸೆಂಬರ್ಗ್ ಆಗಿದೆ. 128ನೇ ಕಾಮನ್ವೆಲ್ತ್ ಪಾಯಿಂಟ್ಸ್ ಆಫ್ ಲೈಟ್ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ, ಜಾದವ್ ಪೈಂಗ್. 128ನೇ ಕಾಮನ್ವೆಲ್ತ್ ಪಾಯಿಂಟ್ಸ್ ಆಫ್ ಲೈಟ್ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ ಜಾದವ್ ಪೈಂಗ್ ರವರು. ಸಹಕಾರಿ ಬ್ಯಾಂಕುಗಳನ್ನು ನಿಯಂತ್ರಿಸಲು RBIಗೆ ಹೆಚ್ಚಿನ ಅಧಿಕಾರವನ್ನು ನೀಡಲು ಯಾವ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕು? ಉತ್ತರ, ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯನ್ನು ತಿದ್ದುಪಡಿ ಮಾಡಬೇಕು. ದಾರಿ ತಪ್ಪಿ ದನಗಳನ್ನು ತಮ್ಮ ಮನೆಗಳಲ್ಲಿ ಇಡಲು ರೈತರಿಗೆ ಆರ್ಥಿಕ ನೆರವು ನೀಡುವುದಾಗಿ ಯಾವ ರಾಜ್ಯ ಸರ್ಕಾರ ಘೋಷಿಸಿದೆ? ಉತ್ತರ, ಉತ್ತರ ಪ್ರದೇಶ. ದಾರಿ ತಪ್ಪಿ ದನಗಳನ್ನು ತಮ್ಮ ಮನೆಗಳಲ್ಲಿ ಇಡಲು ರೈತರಿಗೆ ಆರ್ಥಿಕ ನೆರವು ನೀಡುವುದಾಗಿ ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಘೋಷಿಸಿದೆ. March 2020 UN ಸೆಕ್ಯೂರಿಟಿ ಕೌನ್ಸಿಲ್ ಅಧ್ಯಕ್ಷ ಸ್ಥಾನವನ್ನು ಯಾವ ದೇಶ ಇತ್ತೀಚೆಗೆ ಪಡೆದುಕೊಂಡಿದೆ? ಉತ್ತರ, ಚೀನಾ. March 2020 UN ಸೆಕ್ಯೂರಿಟಿ ಕೌನ್ಸಿಲ್ ಅಧ್ಯಕ್ಷ ಸ್ಥಾನವನ್ನು ಚೀನಾ ದೇಶವು ಪಡೆದುಕೊಂಡಿದೆ. March 1 March 7 ವಾರವನ್ನು ದೇಶದಾದ್ಯಂತ ಯಾವ ಸ್ಮರಣಾರ್ಥ ವಾರವೆಂದು ಆಚರಿಸಲಾಗುತ್ತದೆ? ಉತ್ತರ, ಜನೌಷಧಿ ವಾರ ಅಂತೇಳ್ಬಿಟ್ಟು March 1 March 7 ವಾರವನ್ನು ದೇಶದಾದ್ಯಂತ ಜನೌಷಧಿ ವಾರ ಅಂತೇಳ್ಬಿಟ್ಟು ಆಚರಣೆ ಮಾಡಲಾಗುತ್ತದೆ. ಮುಖ್ಯಮಂತ್ರಿ ದಳಾಭಟ್ ಯೋಜನೆ ಯಾವ ರಾಜ್ಯ ಸರ್ಕಾರದ ಸಬ್ಸಿಡಿ ಆಹಾರ ಯೋಜನೆಯಾಗಿದೆ? ಉತ್ತರ, ಜಾರ್ಖಂಡ್. ಮುಖ್ಯಮಂತ್ರಿ ದಳಾಭಟ್ ಯೋಜನೆ ಜಾರ್ಖಂಡ್ ರಾಜ್ಯ ಸರ್ಕಾರದ ಸಬ್ಸಿಡಿ ಆಹಾರ ಯೋಜನೆಯಾಗಿದೆ.
ಸಾರ್ವಜನಿಕ ಸೇವಕರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಲೋಕಪಾಲ್ ವಿಲೇವಾರಿ ಮಾಡುವ ಸಮಯದ ಮಿತಿ ಎಷ್ಟು? ಉತ್ತರ 30 ದಿನಗಳು. ಸಾರ್ವಜನಿಕ ಸೇವಕರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಲೋಕಪಾಲ್ ವಿಲೇವಾರಿ ಮಾಡುವ ಸಮಯದ ಮಿತಿ ಎಷ್ಟಂದ್ರೆ 30 ದಿನಗಳಾಗಿರುತ್ತೆ. ಕ್ಯಾಲೆಂಡರ್ ವರ್ಷ 2020ಕ್ಕೆ ಮೂಡಿಸ್ ಯೋಜಿಸಿದಂತೆ ಭಾರತೀಯ ಆರ್ಥಿಕತೆ ಅಂದಾಜು ಬೆಳವಣಿಗೆ ದರ ಎಷ್ಟು? ಉತ್ತರ 2.5%. ಈ ಒಂದು ಕ್ಯಾಲೆಂಡರ್ ವರ್ಷ 2020ಕ್ಕೆ ಮೂಡಿಸ್ ಯೋಜಿಸಿದಂತೆ ಭಾರತದ ಆರ್ಥಿಕತೆ ಅಂದಾಜು ಬೆಳವಣಿಗೆ ದರ ಬಂದು 2.5% ಆಗಿರುತ್ತೆ. ಇತ್ತೀಚೆಗೆ ನಿಧನರಾದ ಸತೀಜ್ ಗುಜ್ರಾಲ್ ಅವರ ವೃತ್ತಿ ಏನಾಗಿತ್ತು? ಉತ್ತರ ಕಲಾವಿದರು. COVID-19 ನಿಂದ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮವನ್ನು ಎದುರಿಸಲು ಜಾಗತಿಕ ಆರ್ಥಿಕತೆಗೆ ಚುಚ್ಚುಮದ್ದು ನೀಡಲು G20 ರಾಷ್ಟ್ರಗಳು ಅಸಾಧಾರಣ ವರ್ಚುವಲ್ G20 ನಾಯಕರ ಶೃಂಗಸಭೆಯಲ್ಲಿ ಎಷ್ಟು ಮೊತ್ತವನ್ನು ವಾಗ್ದಾನ ಮಾಡಿದ್ದಾರೆ? ಉತ್ತರ $5 trillion. ಇತ್ತೀಚೆಗೆ ನಿಧನರಾದ ನೆಮೈ ಘೋಷ್ ರವರು ಡ್ಯಾನ್ಸ್ಗೆ ಪ್ರಸಿದ್ಧರಾಗಿದ್ದರು. ಉತ್ತರ ಛಾಯಾಗ್ರಾಹಕರು. ಇತ್ತೀಚೆಗೆ ನಿಧನರಾದ ನೆಮೈ ಘೋಷ್ ರವರು ಛಾಯಾಗ್ರಾಹಕರಾಗಿದ್ದರು. ICRA 2020-21 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ GDP ಬೆಳವಣಿಗೆಯನ್ನು ಡ್ಯಾಶ್ ಶೇಕಡ ಮುನ್ಸೂಚನೆಯನ್ನು ನೀಡಿದೆ. ಉತ್ತರ 2%. ICRA 2020-21 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ GDP ಬೆಳವಣಿಗೆಯನ್ನು 2% ಶೇಕಡ ಮುನ್ಸೂಚನೆಯನ್ನು ನೀಡಿದೆ. COVID-19 ಅನ್ನು ಗಮನದಲ್ಲಿಟ್ಟುಕೊಂಡು ಬ್ಯಾಂಕುಗಳು ನಿರ್ವಹಿಸಬೇಕಾದ ಕನಿಷ್ಠ 90% ದೈನಂದಿನ CRR ಬ್ಯಾಲೆನ್ಸ್ ಅಗತ್ಯವನ್ನು RBI ಕಡಿಮೆ ಮಾಡಿದೆ. ಈ ಒಂದು ಬಾರಿ ಸೌಲಭ್ಯವನ್ನು June 26, 2020 ಡ್ಯಾಶ್ ಪ್ರತಿಶತಕ್ಕೆ ಇಳಿಸಲಾಗಿದೆ. ಉತ್ತರ 80%. SBIನ ಇಕೋವ್ರಾಪ್ ವರದಿಯ ಪ್ರಕಾರ 2020-21 ಆರ್ಥಿಕ ವರ್ಷದಲ್ಲಿ ಭಾರತೀಯ ಆರ್ಥಿಕತೆಯ ಅಂದಾಜು ಬೆಳವಣಿಗೆ ದರ ಎಷ್ಟು? ಉತ್ತರ 2.6%. SBIನ ಇಕೋವ್ರಾಪ್ ವರದಿಯ ಪ್ರಕಾರ 2020-21 ಆರ್ಥಿಕ ವರ್ಷದಲ್ಲಿ ಭಾರತೀಯ ಆರ್ಥಿಕತೆಯ ಅಂದಾಜು ಬೆಳವಣಿಗೆ ದರ ಬಂದು 2.6% ಆಗಿದೆ. ಕೊರೋನಾ ವೈರಸ್ ಸೋಂಕಿಗೆ ಒಳಗಾಗುವ ಲಕ್ಷಣಗಳು ಮತ್ತು ಅಪಾಯಗಳನ್ನು ಗುರುತಿಸಲು ಜನರಿಗೆ ಸಹಾಯ ಮಾಡಲು COVID-19 ಸ್ವಯಂ ಮೌಲ್ಯಮಾಪನ ಸಾಧನವನ್ನು ಪ್ರಾರಂಭಿಸಿದ ಮೊದಲ ಭಾರತೀಯ ರಾಜ್ಯ ಯಾವುದು? ಉತ್ತರ ಗೋವಾ. ಮಿಲಿಟರಿ ಸಂವಹನವನ್ನು ಬಲಪಡಿಸಲು ಯಾವ ದೇಶವು ಲಾಕ್ಹೀಡ್ ಮಾರ್ಟಿನ್ ಅಡ್ವಾನ್ಸ್ಡ್ ಎಕ್ಸ್ಟ್ರೀಮ್ಲಿ ಹೈ ಫ್ರೀಕ್ವೆನ್ಸ್ ಅಥವಾ AEHF ಉಪಗ್ರಹವನ್ನು ಉಡಾವಣೆ ಮಾಡಿದೆ? ಉತ್ತರ ಯುನೈಟೆಡ್ ಸ್ಟೇಟ್ಸ್. COVID-19 ಹರಡುವುದನ್ನು ಎದುರಿಸಲು ಭಾರತೀಯ ಸೇನೆಯು ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರೇನು? ಉತ್ತರ ಆಪರೇಷನ್ ನಮಸ್ತೆ. ಡೋಪಿಂಗ್ ಪರೀಕ್ಷೆಯ ಮೂಲಕ ಕ್ರೀಡಾಪಟು ನವೀನ್ ಚಿಕ್ಕಾರ ಅವರನ್ನು ನಿಷೇಧಿಸಲಾಗಿದೆ. ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾನೆ? ಉತ್ತರ ಗುಂಡು ಎಸೆತ. ಭಾರತ ಸರ್ಕಾರ ಪ್ರಾರಂಭಿಸಿದ ಕೊರೋನಾ ವೈರಸ್ ರಿಸ್ಕ್ ಟ್ರ್ಯಾಕಿಂಗ್ ಅಪ್ಲಿಕೇಶನ್ ಹೆಸರಿಸಿ. ಉತ್ತರ ಕೊರೋನಾ ಕವಚ್. ಭಾರತ ಸರ್ಕಾರ ಪ್ರಾರಂಭಿಸಿದ ಕೊರೋನಾ ವೈರಸ್ ರಿಸ್ಕ್ ಟ್ರ್ಯಾಕಿಂಗ್ ಅಪ್ಲಿಕೇಶನ್ ಹೆಸರು ಬಂದು ಕೊರೋನಾ ಕವಚ್. ಇತ್ತೀಚೆಗೆ ನಿಧನರಾದ ಮಾಜಿ ಸಚಿವ ಬೆನಿ ಪ್ರಸಾದ್ ವರ್ಮಾ ಯಾವ ರಾಜಕೀಯ ಪಕ್ಷದ ಸ್ಥಾಪಕರು? ಉತ್ತರ ಸಮಾಜವಾದಿ ಪಕ್ಷದ ಸ್ಥಾಪಕರು. ಇತ್ತೀಚೆಗೆ ನಿಧನರಾದ ಮಾಜಿ ಸಚಿವ ಬೆನಿ ಪ್ರಸಾದ್ ವರ್ಮಾರವರು ಸಮಾಜವಾದಿ ಪಕ್ಷದ ಸ್ಥಾಪಕರಾಗಿರ್ತಾರೆ. SBI ಇಕೋವ್ರಾಪ್ ವರದಿಯ ಪ್ರಕಾರ 2019-20 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ GDP ಬೆಳವಣಿಗೆಯನ್ನು ಶೇಕಡ ಡ್ಯಾಶ್ ಎಂದು ಅಂದಾಜಿಸಲಾಗಿದೆ. ಉತ್ತರ 4.5% ಅಂತ ಹೇಳ್ಬಿಟ್ಟು 2019-20 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ GDP ಬೆಳವಣಿಗೆಯನ್ನು ಶೇಕಡ 4.5% ಎಂದು SBI ಇಕೋವ್ರಾಪ್ ವರದಿಯನ್ನು ಮಾಡಿದೆ.
ಯಾವ ಉತ್ಪನ್ನಗಳ ರಫ್ತು ಕುರಿತು ರಾಜ್ಯ ಮತ್ತು ಕೇಂದ್ರ ತೆರಿಗೆ ಮತ್ತು ಸುಂಕಗಳ ಅಥವಾ ROSCTL ರಿಯಾಯಿತಿ ಯೋಜನೆಯನ್ನು ಮುಂದುವರಿಸಲು ಸರ್ಕಾರ ಅನುಮೋದಿಸಿದೆ? ಉತ್ತರ, ಉಡುಪುಗಳು. COVID-19 ಲಾಕ್ಡೌನ್ ಸಮಯದಲ್ಲಿ ಸೃಜನಶೀಲ ಯೋಜನೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳಲು ಗಾಂಧಿನಗರದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಡ್ಯಾಶ್ ಅನ್ನು ಪ್ರಾರಂಭಿಸಿದೆ. ಉತ್ತರ, ಪ್ರಾಜೆಕ್ಟ್ ಐಸಾಕ್. COVID-19 ಲಾಕ್ಡೌನ್ ಸಮಯದಲ್ಲಿ ಸೃಜನಶೀಲ ಯೋಜನೆಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳಲು ಗಾಂಧಿನಗರದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಪ್ರಾಜೆಕ್ಟ್ ಐಸಾಕ್ ಅನ್ನು ಪ್ರಾರಂಭಿಸಿದೆ. COVID-19 ರೋಗಿಗಳಿಗೆ ಸೇವೆಗಳನ್ನು ಒದಗಿಸಲು ಸವಾಯ್ ಮಾನ್ಸಿಂಗ್ ಸರ್ಕಾರಿ ಆಸ್ಪತ್ರೆ ಉಮ್ನಾಯ್ಡು ರೋಬೋಟ್ ಮೇಲೆ ಸರಣಿ ಪ್ರಯೋಗಗಳನ್ನು ನಡೆಸುತ್ತಿದೆ. ಈ ಒಂದು ಸವಾಯ್ ಮಾನ್ಸಿಂಗ್ ಸರ್ಕಾರಿ ಆಸ್ಪತ್ರೆ ಯಾವ ನಗರದಲ್ಲಿದೆ? ಉತ್ತರ, ಜೈಪುರ. ಸಂಸತ್ತಿನ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅಥವಾ MPLAD ಯೋಜನೆಯನ್ನು ಯಾವ ಕೇಂದ್ರ ಸಚಿವಾಲಯ ಜಾರಿಗೆ ತಂದಿದೆ? ಉತ್ತರ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ. ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯು ಅಲಿಗರ್ ಅರ್ದುಗಂಜ್ ಫ್ಲೈಓವರ್ನ 1,285 ಕೋಟಿ ಯೋಜನೆಗೆ ಅನುಮೋದನೆ ನೀಡಿತು. ಇದನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಉತ್ತರ, ಉತ್ತರ ಪ್ರದೇಶ. ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿಯು ಅಲಿಗರ್ ಅರ್ದುಗಂಜ್ ಫ್ಲೈಓವರ್ನ 1,285 ಕೋಟಿ ಯೋಜನೆಗೆ ಅನುಮೋದನೆ ನೀಡಿತು. ಇದನ್ನು ಉತ್ತರ ಪ್ರದೇಶ ರಾಜ್ಯದಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಡಿಜಿಟಲ್ ಉದ್ಯಮದ ಕಂಪನಿಗಳು HD ಮತ್ತು ಅಲ್ಟ್ರಾ HD ಸ್ಟ್ರೀಮಿಂಗ್ ಬದಲಿಗೆ SD ವಿಷಯವನ್ನು ತಾತ್ಕಾಲಿಕವಾಗಿ ನೀಡಲು ನಿರ್ಧರಿಸಿದೆ. ಈ ಒಂದು SDಯ ವಿಸ್ತರಣೆ ರೂಪವೇನು? ಉತ್ತರ, ಸ್ಟ್ಯಾಂಡರ್ಡ್ ಡಿಫಿನೇಷನ್. ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿಯ ಅಥವಾ NIIF ಮೂಲಕ ಭಾರತೀಯ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ADB ಎಷ್ಟು ಮೊತ್ತವನ್ನು ಘೋಷಿಸಿದೆ? ಉತ್ತರ, 100 ಮಿಲಿಯನ್ USD ಅಷ್ಟು. COVID-19 ವಿರುದ್ಧ ಹೋರಾಡಲು ಆಸ್ಪತ್ರೆಯ ಪ್ರತ್ಯೇಕ ತರಬೇತುದಾರನ ಮೊದಲ ಮೂಲ ಮಾದರಿಯನ್ನು ಭಾರತೀಯ ರೈಲ್ವೆಯ ಯಾವ ವಲಯ ಅಭಿವೃದ್ಧಿಪಡಿಸಿದೆ? ಉತ್ತರ, ಉತ್ತರ ರೈಲ್ವೆ ವಲಯ. ಇತ್ತೀಚೆಗೆ ನಿಧನರಾದ ಚಂದನ್ ಸಿಂಗ್ ರಾಥೋಡ್ ಅವರು ನಿವೃತ್ತ ಅಧಿಕಾರಿಯಾಗಿದ್ದು ಭಾರತದ ಯಾವ ಸಶಸ್ತ್ರ ಪಡೆಯ ಅಧಿಕಾರಿಯಾಗಿದ್ದರು? ಉತ್ತರ, ಭಾರತೀಯ ವಾಯುಪಡೆ. ಇತ್ತೀಚೆಗೆ ನಿಧನರಾದ ಚಂದನ್ ಸಿಂಗ್ ರಾಥೋಡ್ ಅವರು ಭಾರತೀಯ ವಾಯುಪಡೆಯ ನಿವೃತ್ತ ಅಧಿಕಾರಿಯಾಗಿದ್ದರು. COVID-19 ಅನ್ನು ಎದುರಿಸಲು ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಸರ್ಕಾರವು ಎಷ್ಟು ಸಶಕ್ತ ಗುಂಪು ಮತ್ತು ಕಾರ್ಯಪಡೆಗಳನ್ನು ರಚಿಸಿದೆ? ಉತ್ತರ, 11. COVID-19 ಅನ್ನು ಎದುರಿಸಲು ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ಸರ್ಕಾರವು 11 ಸಶಕ್ತ ಗುಂಪು ಮತ್ತು ಕಾರ್ಯಪಡೆಗಳನ್ನು ರಚಿಸಿದೆ. ದಿ ಡೆತ್ ಆಫ್ ಜೀಸಸ್ ಪುಸ್ತಕದ ಲೇಖಕರು ಯಾರು? ಉತ್ತರ, JM ಕೋಟ್ಜಿ. ದಿ ಡೆತ್ ಆಫ್ ಜೀಸಸ್ ಪುಸ್ತಕದ ಲೇಖಕರು JM ಕೋಟ್ಜಿ. ಇಂಡಿಯಾ ರೇಟಿಂಗ್ಸ್ ಅಥವಾ ಇಂಡ್ರಾ ಪ್ರಕಾರ 2020-21 ಆರ್ಥಿಕ ವರ್ಷದಲ್ಲಿ ಭಾರತೀಯ ಆರ್ಥಿಕತೆಯ ಅಂದಾಜು GDP ಬೆಳವಣಿಗೆ ಎಷ್ಟು? ಉತ್ತರ, 3.6%. ERBI ನ ಉಪ ಗವರ್ನರ್ ಅವರ ಅಧಿಕಾರಾವಧಿಯನ್ನು 2020 April 3 1 ವರ್ಷದ ಅವಧಿಗೆ ವಿಸ್ತರಿಸಲಾಗಿದೆ. ಉತ್ತರ, BP ಕನುಂಗೋ. ಸೂಪರ್ ಲಾರ್ಜ್ ಮಲ್ಟಿಪಲ್ ರಾಕೆಟ್ ಲಾಂಚರ್ಗಳ ಯಶಸ್ವಿ ಪರೀಕ್ಷೆಯನ್ನು ಇತ್ತೀಚೆಗೆ ಯಾವ ದೇಶ ನಡೆಸಿದೆ? ಉತ್ತರ, ಉತ್ತರ ಕೊರಿಯಾ. ಸೂಪರ್ ಲಾರ್ಜ್ ಮಲ್ಟಿಪಲ್ ರಾಕೆಟ್ ಲಾಂಚರ್ಗಳ ಯಶಸ್ವಿ ಪರೀಕ್ಷೆಯನ್ನು ಇತ್ತೀಚೆಗೆ ಉತ್ತರ ಕೊರಿಯಾ ದೇಶವು ನಡೆಸಿದೆ. ಕರೋನಾ ವೈರಸ್ ಹರಡುವಿಕೆಯ ವಿರುದ್ಧ ಹೋರಾಡಲು 11 ಅಂತರ್ ಇಲಾಖಾ ಸಂಸ್ಥೆಗಳನ್ನು ಒಳಗೊಂಡ ತಂಡ 11 ಯಾವ ರಾಜ್ಯ ರಚಿಸಿದೆ?
ಉತ್ತರ ಉತ್ತರ ಪ್ರದೇಶ. ಕೊರೋನಾ ವೈರಸ್ ಹರಡುವಿಕೆ ವಿರುದ್ಧ ಹೋರಾಡಲು 11 ಅಂತರ ಇಲಾಖಾ ಸಮಿತಿಗಳನ್ನು ಒಳಗೊಂಡ ತಂಡ 11 ಉತ್ತರ ಪ್ರದೇಶ ರಾಜ್ಯವು ರಚಿಸಿದೆ. ಫಿಚ್ ಸೊಲ್ಯೂಷನ್ಸ್ ಪ್ರಕಾರ 2020-21 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ ಅಂದಾಜು ಜಿಡಿಪಿ ಬೆಳವಣಿಗೆ ಎಷ್ಟಪ್ಪ ಅಂದ್ರೆ ಉತ್ತರ 4.6%. ಫಿಚ್ ಸೊಲ್ಯೂಷನ್ ಪ್ರಕಾರ 2020-21 ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ ಅಂದಾಜು ಮಾಡಲಾದಂತಹ ಜಿಡಿಪಿ ಬೆಳವಣಿಗೆ ಎಷ್ಟಪ್ಪ ಅಂದ್ರೆ 4.6%. COVID-19 ಕಾರಣದಿಂದಾಗಿ ಲಾಕ್ಡೌನ್ ಪರಿಸ್ಥಿತಿಯ ಮಧ್ಯೆ ದೇಶದಲ್ಲಿ ಪೂರೈಕೆ ಸರಪಳಿ ಸಮಸ್ಯೆಗಳನ್ನು ತಗ್ಗಿಸಲು ಸರ್ಕಾರ ಮಂತ್ರಿ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಯಾರು? ಉತ್ತರ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ. COVID-19 ಕಾರಣದಿಂದಾಗಿ ಲಾಕ್ಡೌನ್ ಪರಿಸ್ಥಿತಿಯ ಮಧ್ಯೆ ದೇಶದಲ್ಲಿ ಪೂರೈಕೆ ಸರಪಳಿ ಸಮಸ್ಯೆಗಳನ್ನು ತಗ್ಗಿಸಲು ಸರ್ಕಾರ ಮಂತ್ರಿ ಮಟ್ಟದ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಬಂದು ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ. COVID-19 ಸಾಂಕ್ರಾಮಿಕ ರೋಗದಂತಹ ಯಾವುದೇ ರೀತಿಯ ತುರ್ತು ಅಥವಾ ತೊಂದರೆಯ ಪರಿಸ್ಥಿತಿಯನ್ನು ಎದುರಿಸಲು ಕೇಂದ್ರವು ಪಿಎಂ ಕೇರ್ಸ್ ನಿಧಿಯನ್ನು ರಚಿಸಿದೆ. ಈ ನಿಧಿಯ ಖಾತೆ ವ್ಯವಸ್ಥಾಪಕ ಯಾವ ಬ್ಯಾಂಕ್ ಆಗಿದೆ? ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಒಂದು COVID-19 ಸಾಂಕ್ರಾಮಿಕ ರೋಗದಂತಹ ಯಾವುದೇ ರೀತಿಯ ತುರ್ತು ಅಥವಾ ತೊಂದರೆಯ ಪರಿಸ್ಥಿತಿಯನ್ನು ಎದುರಿಸಲು ಕೇಂದ್ರವು ಪಿಎಂ ಕೇರ್ಸ್ ನಿಧಿಯನ್ನು ರಚಿಸಿದೆ. ಈ ನಿಧಿಯ ಖಾತೆಯ ವ್ಯವಸ್ಥಾಪಕ ಬ್ಯಾಂಕ್ ಯಾವುದಪ್ಪ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಮುಂದಿನ ಹಣಕಾಸು ವರ್ಷದಿಂದ ಅಂದರೆ 1 ಏಪ್ರಿಲ್ 2020 ಎಷ್ಟು ಪಿಎಸ್ಪಿ ಬ್ಯಾಂಕುಗಳನ್ನು 4 ಪಿಎಸ್ಪಿಗಳಾಗಿ ವಿಲೀನಗೊಳಿಸಲಾಗುತ್ತದೆ? ಉತ್ತರ 10. COVID-19 ವಿರುದ್ಧ ಹೋರಾಡುವ ಆರೋಗ್ಯ ಕಾರ್ಯಕರ್ತರಿಗೆ ವಿಮಾ ಯೋಜನೆಯನ್ನು ಇತ್ತೀಚೆಗೆ ಸರ್ಕಾರ ಘೋಷಿಸಿದೆ. ಈ ಯೋಜನೆಯು 90 ದಿನಗಳ ಅವಧಿಗೆ ಆರೋಗ್ಯ ಸೇವೆ ಒದಗಿಸುವವರಿಗೆ ಡ್ಯಾಶ್ ಮೊತ್ತದ ವಿಮಾ ರಕ್ಷಣೆಯನ್ನು ಒದಗಿಸುತ್ತದೆ. ಉತ್ತರ 50 ಲಕ್ಷ ರು. ವಾರ್ಷಿಕವಾಗಿ ಪ್ರಪಂಚದಾದ್ಯಂತ ಅರ್ಥ್ ಅವರ್ ಅನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ ಕೊನೆಯ ಶನಿವಾರ. ವಾರ್ಷಿಕವಾಗಿ ಪ್ರಪಂಚದಾದ್ಯಂತ ಅರ್ಥ್ ಅವರ್ ಅನ್ನು ಪ್ರತಿ ವರ್ಷ ಮಾರ್ಚ್ ಕೊನೆಯ ಶನಿವಾರದಂದು ಆಚರಣೆ ಮಾಡಲಾಗುತ್ತದೆ. ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ಮೇಡ್ ಇನ್ ಇಂಡಿಯಾ COVID-19 ಪರೀಕ್ಷಾ ಕಿಟ್ ಅನ್ನು ಅಭಿವೃದ್ಧಿಪಡಿಸಿದೆ? ಉತ್ತರ ಮಿನಲ್ ದಕಾವೆ ಭೋಸಲೆ. ಮೊದಲ ಮೇಡ್ ಇನ್ ಇಂಡಿಯಾ COVID-19 ಪರೀಕ್ಷಾ ಕಿಟ್ ಅನ್ನು ಮಿನಲ್ ದಕಾವೆ ಭೋಸಲೆ ಅಭಿವೃದ್ಧಿಪಡಿಸಿದೆ. 2019-20 ಹಸಿರು ಬಾಂಡ್ಗಳ ಮೂಲಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಷ್ಟು ಹಣವನ್ನು ಸಂಗ್ರಹಿಸಿದೆ? 100 ಮಿಲಿಯನ್ $100,000. 2020 ನೌಕರರ ಭವಿಷ್ಯ ನಿಧಿ ಅಥವಾ ತಿದ್ದುಪಡಿ ಯೋಜನೆಯನ್ನು ಆಹ್ವಾನಿಸಲು ಈ ಯಾವ ಯೋಜನೆಗಳ ತಿದ್ದುಪಡಿಯನ್ನು ಸರ್ಕಾರ ಸೂಚಿಸಿದೆ? ಲಾಕ್ಡೌನ್ ಸಂದರ್ಭದಲ್ಲಿ COVID-19 ಸಾಂಕ್ರಾಮಿಕ ರೋಗದ ವಿರುದ್ಧದ ಹೋರಾಡಲು ಇಪಿಎಫ್ ಸದಸ್ಯರು ಮರುಪಾವತಿಸಲಾಗದ ಮುಂಗಡವನ್ನು ಹಿಂಪಡೆಯಲು ಅನುವು ಮಾಡಿಕೊಡುತ್ತದೆ. ಉತ್ತರ ನೌಕರರ ಭವಿಷ್ಯ ನಿಧಿ ಅಥವಾ ಇಪಿಎಫ್ ಯೋಜನೆ 1952. ಇವರಲ್ಲಿ ಯಾರು ಅತ್ಯುತ್ತಮ ನಟ ವಿಮರ್ಶಕ ಚಾಯ್ಸ್ ಫಿಲಂ ಅವಾರ್ಡ್ 2020 ಗೆದ್ದಿದ್ದಾರೆ? ಉತ್ತರ ರಣವೀರ್ ಸಿಂಗ್. ರಣವೀರ್ ಸಿಂಗ್ ರವರು ಅತ್ಯುತ್ತಮ ನಟ ವಿಮರ್ಶಕ ಚಾಯ್ಸ್ ಫಿಲಂ ಅವಾರ್ಡ್ 2020 ಗೆದ್ದುಕೊಂಡಿದ್ದಾರೆ. ಕಾಲ್ಪನಿಕವಲ್ಲದ ವಿಭಾಗದಲ್ಲಿ 2019 ಹಿಂದೂ ಸಾಹಿತ್ಯ ಪ್ರಶಸ್ತಿ ವಿಜೇತರು ಯಾರು? ಉತ್ತರ ಸಂತಾನು ದಾಸ್. ಕಾಲ್ಪನಿಕವಲ್ಲದ ವಿಭಾಗದಲ್ಲಿ 2019 ಹಿಂದೂ ಸಾಹಿತ್ಯ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂದ್ರೆ ಸಂತಾನು ದಾಸ್ ರವರು. ಕ್ರಿಟಿಕ್ಸ್ ಚಾಯ್ಸ್ ಫಿಲಂ ಅವಾರ್ಡ್ಸ್ 2020 ಅತ್ಯುತ್ತಮ ನಿರ್ದೇಶಕರು ಯಾರಪ್ಪ ಅಂದ್ರೆ ಜೋಯಾ ಅಖ್ತರ್. ಕಾದಂಬರಿ ವಿಭಾಗದಲ್ಲಿ 2019 ಹಿಂದೂ ಸಾಹಿತ್ಯ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ. ಉತ್ತರ ಮಿರ್ಜಾ ವಹೀದ್. ಕಾದಂಬರಿ ವಿಭಾಗದಲ್ಲಿ 2019 ಹಿಂದೂ ಸಾಹಿತ್ಯ ಪ್ರಶಸ್ತಿ ವಿಜೇತರು ಯಾರಪ್ಪ ಅಂದ್ರೆ ಮಿರ್ಜಾ ವಹೀದ್. 1 ಏಪ್ರಿಲ್ 2020 ಭಾರತದಲ್ಲಿ ಒಟ್ಟು ಸಾರ್ವಜನಿಕ ವಲಯದ ಬ್ಯಾಂಕುಗಳ ಸಂಖ್ಯೆ ಎಷ್ಟು?
ಉತ್ತರ 12 ಬ್ಯಾಂಕ್ಗಳಾಗಿರ್ತವೆ. ಏಪ್ರಿಲ್ 1, 2020 ಭಾರತದಲ್ಲಿ ಒಟ್ಟು ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಎಷ್ಟಪ್ಪ ಅಂದ್ರೆ 12 ಆಗಿರುತ್ತವೆ. ಪಿಎಸ್ಬಿಗಳಿಗೆ ಸಂಬಂಧಿಸಿದಂತೆ ನೀಡಿರುವ ವಿಲೀನಗಳಲ್ಲಿ ಯಾವುದು ಸರಿಯಾಗಿಲ್ಲ? ಉತ್ತರ ಕಾರ್ಪೊರೇಷನ್ ಬ್ಯಾಂಕ್ಗೆ ಅಲಹಾಬಾದ್ ಬ್ಯಾಂಕ್, ಇದು ರಾಂಗ್ ಆಗಿರುತ್ತೆ. ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಮತ್ತು ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಜಾಯಿನ್ ಆಗಿರುತ್ತೆ. ಕೆನರಾ ಬ್ಯಾಂಕ್ಗೆ ಸಿಂಡಿಕೇಟ್ ಬಂದು ಮರ್ಜ್ ಆಗುತ್ತೆ. ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಮರ್ಜ್ ಆಗುತ್ತೆ. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಪ್ರಧಾನ ಕಚೇರಿ ಎಲ್ಲಿದೆ? ಉತ್ತರ ಗ್ಲ್ಯಾಂಡ್ ನಲ್ಲಿದೆ. ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಪ್ರಧಾನ ಕಚೇರಿ ಬಂದು ಗ್ಲ್ಯಾಂಡ್ ನಲ್ಲಿ ನಾವು ಕಾಣಬಹುದು. ಈ ದಿನಗಳಲ್ಲಿ ಯಾವುದು ವಿಶ್ವ ಹವಾಮಾನ ದಿನವೆಂದು ಆಚರಿಸಲಾಗುತ್ತದೆ? ಉತ್ತರ 23 ಮಾರ್ಚ್. ಪ್ರತಿ ವರ್ಷ 23 ಮಾರ್ಚ್ ರಂದು ವಿಶ್ವ ಹವಾಮಾನ ದಿನವೆಂದು ಆಚರಿಸಲಾಗುತ್ತದೆ. BS6 ದರ್ಜೆಯ ಇಂಧನ ಪೂರೈಕೆಯನ್ನು ಪ್ರಾರಂಭಿಸಿದ ದೇಶದ ಮೊದಲ ಕಂಪನಿ ಇಂಡಿಯನ್ ಆಯಿಲ್ ಕಾರ್ಪ್. ದೇಶದಲ್ಲಿ ಅಲ್ಟ್ರಾ ಲೋ ಸಲ್ಫರ್ BS6 ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸಂಪೂರ್ಣವಾಗಿ ಬದಲಾಯಿಸಲು ಸರ್ಕಾರ ನಿಗದಿಪಡಿಸಿದ ಗಡುವು ಏನು? ಉತ್ತರ 1 ಏಪ್ರಿಲ್ 2020. BS6 ದರ್ಜೆಯ ಇಂಧನ ಪೂರೈಕೆಯನ್ನು ಪ್ರಾರಂಭಿಸಿದ ದೇಶದ ಮೊದಲ ಕಂಪನಿ ಬಂದು ಇಂಡಿಯನ್ ಆಯಿಲ್ ಕಾರ್ಪ್. ದೇಶದಲ್ಲಿ ಅಲ್ಟ್ರಾ ಲೋ ಸಲ್ಫರ್ BS6 ಪೆಟ್ರೋಲ್ ಮತ್ತು ಡೀಸೆಲ್ಗೆ ಸಂಪೂರ್ಣವಾಗಿ ಬದಲಾಯಿಸಲು ಸರ್ಕಾರ ನಿಗದಿಪಡಿಸಿದಂತ ಗಡುವು ಏನಪ್ಪಾ ಅಂದ್ರೆ 1 ಏಪ್ರಿಲ್ 2020. ಹಿರಿಯ ಉದ್ಯಮಿ ಲೊರೆಂಜೋ ಸ್ಯಾಂಜ್ ಇತ್ತೀಚೆಗೆ COVID-19 ನಿಂದ ನಿಧನರಾದರು. ಈ ಯಾವ ಫುಟ್ಬಾಲ್ ಕ್ಲಬ್ಗಳ ಮಾಜಿ ಅಧ್ಯಕ್ಷರಾಗಿದ್ದರು? ಉತ್ತರ ರಿಯಲ್ ಮ್ಯಾಡ್ರಿಡ್. ಹಿರಿಯ ಉದ್ಯಮಿ ಲೊರೆಂಜ್ ಸ್ಯಾಂಜೋ ಇತ್ತೀಚೆಗೆ COVID-19 ನಿಂದ ನಿಧನರಾದರು. ಇವರು ರಿಯಲ್ ಮ್ಯಾಡ್ರಿಡ್ ಫುಟ್ಬಾಲ್ ಕ್ಲಬ್ಗಳ ಮಾಜಿ ಅಧ್ಯಕ್ಷರಾಗಿದ್ದರು. ಭಾರತದಲ್ಲಿ ಈ ಯಾವ ನಾಯಕರ ಸ್ವಾತಂತ್ರ್ಯ ಹೋರಾಟದ ನೆನಪಿಗಾಗಿ ಮಾರ್ಚ್ 23ರಂದು ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ ಭಗತ್ ಸಿಂಗ್, ಸುಖದೇವ್ ತಾಪರ್ ಮತ್ತು ಶಿವರಾಮ್ ರಾಜ್ಗುರು ರವರ ನೆನಪಿಗಾಗಿ ಭಾರತದಲ್ಲಿ ಮಾರ್ಚ್ 23ರಂದು ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ. S&P ಗ್ಲೋಬಲ್ ರೇಟಿಂಗ್ಸ್ ಪ್ರಕಾರ 2020-21ರ ಆರ್ಥಿಕ ವರ್ಷದಲ್ಲಿ ಭಾರತಕ್ಕೆ GDP ಬೆಳವಣಿಗೆಯ ಮುನ್ಸೂಚನೆ ಏನಾಗಿತ್ತು? ಉತ್ತರ 5.8%. 2020ರ ಅಬೇಲ್ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ. ಉತ್ತರ ಇಲೆನ್ ಫರ್ಸ್ಟನ್ಬರ್ಗ್ ಮತ್ತು ಗ್ರಿಗೋರಿ ಮಾರ್ಗಲಿಸ್. ಇವರು 2020 ಅಬೇಲ್ ಪ್ರಶಸ್ತಿ ವಿಜೇತರಾಗಿರ್ತಾರೆ. ಹೆರಿಟೇಜ್ ಫೌಂಡೇಶನ್ ಸೂಚ್ಯಾಂಕ ಪ್ರಕಟಿಸಿದ 2020ರ ಆರ್ಥಿಕ ಸ್ವಾತಂತ್ರ್ಯದ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನವೇನು? ಉತ್ತರ 120ನೇ ಸ್ಥಾನ. ಹೆರಿಟೇಜ್ ಫೌಂಡೇಶನ್ ಸೂಚ್ಯಾಂಕ ಪ್ರಕಟಿಸಿದ 2020ರ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಬಂದು 120ನೇ ಸ್ಥಾನವಾಗಿರುತ್ತೆ. ಲೆಗಸಿ ಆಫ್ ಲರ್ನಿಂಗ್ ಪುಸ್ತಕದ ಲೇಖಕರು ಯಾರು? ಉತ್ತರ ಸವಿತಾ ಚಾಬ್ರಾ. ಲೆಗಸಿ ಆಫ್ ಲರ್ನಿಂಗ್ ಪುಸ್ತಕದ ಲೇಖಕರು ಬಂದು ಸವಿತಾ ಚಾಬ್ರಾ. ಭಾರತದ ಮೊದಲ ರೀತಿಯ COVID-19 ಮೀಸಲಾದ ಆಸ್ಪತ್ರೆಯನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಉತ್ತರ ಮುಂಬೈ. ಜಾಗತಿಕವಾಗಿ ವಿಶ್ವ ಕ್ಷಯ ದಿನ ಅಥವಾ TB ದಿನವಾಗಿ ಯಾವ ದಿನವನ್ನು ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 24ರಂದು. ಪ್ರತಿ ವರ್ಷ ಜಾಗತಿಕವಾಗಿ ವಿಶ್ವ ಕ್ಷಯ ರೋಗ ಅಥವಾ TB ದಿನವನ್ನಾಗಿ ಮಾರ್ಚ್ 24ರಂದು ಆಚರಿಸಲಾಗುತ್ತದೆ. ಸಿಎಂ ಕಮಲ್ನಾಥ್ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು? ಉತ್ತರ ಶಿವರಾಜ್ ಸಿಂಗ್ ಚೌಹಾನ್. ಸಿಎಂ ಕಮಲ್ನಾಥ್ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಮಧ್ಯಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದವರು ಶಿವರಾಜ್ ಸಿಂಗ್ ಚೌಹಾನ್ ಅವರು.
ಸ್ಥಳೀಯ ಫ್ಯೂರಿ ಎಂಬ ದ್ವೈವಾರ್ಷಿಕ ವ್ಯಾಯಾಮವನ್ನು ಇತ್ತೀಚೆಗೆ ಯಾವ ದೇಶದ ಸೈನಿಕರ ನಡುವೆ ನಡೆಸಲಾಯಿತು? ಉತ್ತರ ಯುಎಸ್ ಯುಎಇ. ಸ್ಥಳೀಯ ಫ್ಯೂರಿ ಎಂಬ ದ್ವೈವಾರ್ಷಿಕ ವ್ಯಾಯಾಮವನ್ನು ಇತ್ತೀಚೆಗೆ ಯುಎಸ್ ಮತ್ತು ಯುಎಇ ನಡುವೆ ನಡೆಯಿತು. ಯುಬಿಎಸ್ ಸೆಕ್ಯುರಿಟೀಸ್ ಪ್ರಕಾರ ಭಾರತದ ಜಿಡಿಪಿ ಬೆಳವಣಿಗೆಯು ಹಣಕಾಸು ವರ್ಷ 2021ಕ್ಕೆ ಶೇಕಡ -ರಷ್ಟು ಬೆಳೆಯುತ್ತದೆ ಎಂದು ಊಹಿಸಲಾಗಿದೆ. ಉತ್ತರ 4%. ಒಟ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಬಲಿಪಶುಗಳ ಗಣತಿಗೆ ಸಂಬಂಧಿಸಿದ ಸತ್ಯದ ಹಕ್ಕಿಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ -ರಂದು ಆಚರಿಸಲಾಗುತ್ತದೆ. ಉತ್ತರ 24 ಮಾರ್ಚ್. ಹೆರಿಟೇಜ್ ಫೌಂಡೇಶನ್ ಸೂಚ್ಯಾಂಕ ಪ್ರಕಟಿಸಿದ 2020ರ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ? ಉತ್ತರ ಸಿಂಗಾಪುರ್. ಹೆರಿಟೇಜ್ ಫೌಂಡೇಶನ್ ಸೂಚ್ಯಾಂಕ ಪ್ರಕಟಿಸಿದ 2020ರ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಾಂಕದಲ್ಲಿ ಸಿಂಗಾಪುರ್ ದೇಶವು ಅಗ್ರಸ್ಥಾನದಲ್ಲಿದೆ. ಭಾರತ ದೇಶವು 120ನೇ ಸ್ಥಾನದಲ್ಲಿದೆ. ತಮಿಳುನಾಡು ಸರ್ಕಾರ ಹೊಸ ಜಿಲ್ಲೆಯಾಗಿ ಮಯಿಲಾಡುತುರೈಯನ್ನ ಘೋಷಿಸಿದೆ. ಈ ಒಂದು ಯಾವ ಜಿಲ್ಲೆಯನ್ನು ವಿಭಜಿಸುವ ಮೂಲಕ ಈ ಹೊಸ ಜಿಲ್ಲೆಯನ್ನು ರಚಿಸಲಾಗಿದೆ? ಉತ್ತರ ನಾಗಪಟ್ಟಣಂ. COVID-19 ಸಾಂಕ್ರಾಮಿಕದ ಮಧ್ಯೆ 2020 G20 ಶೃಂಗಸಭೆ ವಾಸ್ತವಿಕವಾಗಿ ನಡೆಯಲಿದೆ. ಪ್ರಸ್ತುತ G20 ಶೃಂಗಸಭೆಗೆ ಅಧ್ಯಕ್ಷರಾಗಿರುವ ದೇಶ ಯಾವುದು? ಉತ್ತರ ಸೌದಿ ಅರೇಬಿಯಾ. ಮಾರ್ಚ್ 31, 2020ಕ್ಕೆ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸಲು ನಬಾರ್ಡ್ ಎಷ್ಟು ಮೊತ್ತವನ್ನು ಒದಗಿಸಿದೆ? ಉತ್ತರ 42,313 ಕೋಟಿ ರು. ಮಾರ್ಚ್ 31, 2020ಕ್ಕೆ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸಲು ನಬಾರ್ಡ್ 42,313 ಕೋಟಿ ರು ಅಷ್ಟು ಮೊತ್ತವನ್ನು ಒದಗಿಸಿದೆ. IIFTC ಇಂಡಿಯಾ ಇಂಟರ್ನ್ಯಾಷನಲ್ ಫಿಲಂ ಟೂರಿಸಂ ಕಾನ್ಕ್ಲೇವ್ ಪ್ರವಾಸೋದ್ಯಮದ ಪರಿಣಾಮ ಪ್ರಶಸ್ತಿ 2020ಅನ್ನು ಯಾರಿಗೆ ನೀಡಿ ಗೌರವಿಸಲಾಗಿದೆ? ಉತ್ತರ ಜೋಯ್ ಅಖ್ತರ್. ವಾಲ್ಮಾರ್ಟ್ ಇಂಡಿಯಾದ ಬೆಸ್ಟ್ ಪ್ರೈಸ್ ನ ಹೊಸ ಸಿಇಒ ಆಗಿ ನೇಮಕಗೊಂಡವರು ಯಾರು? ಉತ್ತರ ಸಮೀರ್ ಅಗರ್ವಾಲ್. ವಾಲ್ಮಾರ್ಟ್ ಇಂಡಿಯಾದ ಬೆಸ್ಟ್ ಪ್ರೈಸ್ ಹೊಸ ಸಿಇಒ ಆಗಿ ಸಮೀರ್ ಅಗರ್ವಾಲ್ ರವರು ನೇಮಕಗೊಂಡಿದ್ದಾರೆ. ಭಾರತದ ಆಟಗಾರ ಅಬ್ದುಲ್ ಲತೀಫ್ ನಿಧನರಾದರು. ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದರು? ಉತ್ತರ ಫುಟ್ಬಾಲ್. ಹೊಸದಾಗಿ ರೂಪುಗೊಂಡ ಜಿಲ್ಲೆ ಮಯಿಲಾಡುತುರೈ ಸೇರ್ಪಡೆಯೊಂದಿಗೆ ತಮಿಳುನಾಡಿನ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? ಉತ್ತರ 38. ಆದಾಯ ತೆರಿಗೆಯನ್ನು ರಿಟರ್ನ್ ಸಲ್ಲಿಸುವ ಹೊಸ ಗಡುವು ಏನು? ಉತ್ತರ June 30. ಇಂಡಸ್ ಇಂಡ್ ಬ್ಯಾಂಕ್ನ ಹೊಸ MD ಮತ್ತು CEO ಆಗಿ ಯಾರನ್ನು ನೇಮಿಸಲಾಗಿದೆ? ಉತ್ತರ ಸುಮಂತ್ ಕಟ್ಪಾಲಿಯಾ. ಇಂಡಸ್ ಇಂಡ್ ಬ್ಯಾಂಕ್ನ ಹೊಸ MD ಮತ್ತು CEO ಆಗಿ ಸುಮಂತ್ ಕಟ್ಪಾಲಿಯಾರವರನ್ನು ನೇಮಿಸಲಾಗಿದೆ. SBIನ CSR ಚಟುವಟಿಕೆಯಲ್ಲಿ ಹಣಕಾಸು ವರ್ಷ 2021ರ ವಾರ್ಷಿಕ ಲಾಭದ ಶೇಕಡಾವಾರು ಮೊತ್ತವನ್ನು ಸಾಲಗಾರನು COVID-19 ಸಾಂಕ್ರಾಮಿಕ ರೋಗದ ಕಾರಣಕ್ಕಾಗಿ ಒದಗಿಸುತ್ತಾನೆ ಎಷ್ಟು ಪರ್ಸೆಂಟ್? ಉತ್ತರ 0.25% ಅಷ್ಟು. ಬಂಧಿತ ಮತ್ತು ಕಾಣೆಯಾದ ಸಿಬ್ಬಂದಿ ಸದಸ್ಯರೊಂದಿಗೆ ಅಂತಾರಾಷ್ಟ್ರೀಯ ಒಗ್ಗಟ್ಟಿನ ದಿನವನ್ನು ವಾರ್ಷಿಕವಾಗಿ -ರಂದು ನಡೆಸಲಾಗುತ್ತದೆ. ಉತ್ತರ ಮಾರ್ಚ್ 25ರಂದು. ಕ್ಷಯರೋಗವನ್ನು ಅಥವಾ TBಯನ್ನು ಯಾವ ವರ್ಷದಲ್ಲಿ ನಿರ್ಮೂಲನೆ ಮಾಡುವ ಉದ್ದೇಶವನ್ನು ಭಾರತ ಸರ್ಕಾರ ಹೊಂದಿದೆ? ಉತ್ತರ 2025. ಕ್ಷಯರೋಗವನ್ನು ಅಥವಾ TBಯನ್ನು 2025ರೊಳಗೆ ನಿರ್ಮೂಲನೆ ಮಾಡುವ ಉದ್ದೇಶವನ್ನು ಅಥವಾ ಗುರಿಯನ್ನು ಭಾರತ ಸರ್ಕಾರ ಹೊಂದಿದೆ. ಮಹಿಳೆಯರಿಗೆ ಸಂಬಂಧಿಸಿದಂತೆ ಸಮಾಜದಲ್ಲಿ ವರ್ತನೆಯ ಬದಲಾವಣೆಯನ್ನು ತರಲು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ
ಮಹಿಳೆಯರ ಸುರಕ್ಷತೆಗಾಗಿ ವರ್ತನೆಯ ಬದಲಾವಣೆ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಉತ್ತರ ದೆಹಲಿ. ಮಹಿಳೆಯರಿಗೆ ಸಂಬಂಧಿಸಿದಂತೆ ಸಮಾಜದಲ್ಲಿ ವರ್ತನೆಯ ಬದಲಾವಣೆಯನ್ನು ತರಲು ದೆಹಲಿ ಸರ್ಕಾರವು ಅಥವಾ ದೆಹಲಿ ರಾಜ್ಯವು ಮಹಿಳೆಯರ ಸುರಕ್ಷತೆಗಾಗಿ ವರ್ತನೆಯ ಬದಲಾವಣೆ ಯೋಜನೆಯನ್ನು ಪ್ರಾರಂಭಿಸಿದೆ. COVID-19 ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಯಾವ ಕ್ರೀಡಾ ಆಡಳಿತ ಮಂಡಳಿಯು ಪ್ರಾರಂಭಿಸಿದ ಜಾಗತಿಕ ಅಭಿಯಾನವೇ ಕರೋನಾ ವೈರಸ್ ಅನ್ನು ಹೊರಹಾಕಲು ಸಂದೇಶವನ್ನು ರವಾನಿಸಿ? ಉತ್ತರ ಫೀಫಾ. COVID-19 ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಫೀಫಾ ಕ್ರೀಡಾ ಆಡಳಿತ ಮಂಡಳಿಯು ಪ್ರಾರಂಭಿಸಿದ ಜಾಗತಿಕ ಅಭಿಯಾನವೇ ಕರೋನಾ ವೈರಸ್ ಅನ್ನು ಹೊರಹಾಕಲು ಸಂದೇಶವನ್ನು ರವಾನಿಸಿ ಎಂಬುದಾಗಿದೆ. ಭಾರತ ನೇತೃತ್ವದ ಜಾಗತಿಕ ಹವಾಮಾನ ಬದಲಾವಣೆಯ ಉಪಕ್ರಮವಾಗಿರುವಂತಹ ಒಕ್ಕೂಟಕ್ಕಾಗಿ ವಿಪತ್ತು ಸ್ಥಿತಿಸ್ಥಾಪಕ ಮೂಲಸೌಕರ್ಯ ಅಥವಾ CDRIಯ ಮೊದಲ ಸಹ ಅಧ್ಯಕ್ಷರಾಗಿ ಯಾವ ದೇಶವನ್ನು ಹೆಸರಿಸಲಾಗಿದೆ? ಉತ್ತರ ಯುನೈಟೆಡ್ ಕಿಂಗ್ಡಮ್. ಪ್ಯಾನ್ ಕಾರ್ಡ್ ಅನ್ನು ಆಧಾರ್ನೊಂದಿಗೆ ಲಿಂಕ್ ಮಾಡಲು ಹೊಸ ಗಡುವು ಏನಾಗಿದೆ? ಉತ್ತರ June 30. 2020 ಪೆನ್ ಅಥವಾ ಹೆಮಿಂಗ್ವೇ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ. ಉತ್ತರ ರುಚಿಕಾ ತೋಮರ್. 2020 ಪೆನ್ ಅಥವಾ ಹೆಮಿಂಗ್ವೇ ಪ್ರಶಸ್ತಿಯನ್ನು ಪಡೆದುಕೊಂಡಿರುವವರು ಯಾರಪ್ಪ ಅಂದ್ರೆ ರುಚಿಕಾ ತೋಮರ್ ಅವರು. ನಗದು ಬಳಕೆಯನ್ನು ಕಡಿಮೆ ಮಾಡಲು ಯಾವ ಬ್ಯಾಂಕ್ ಪ್ರೀಪೇಡ್ ಕಾರ್ಡ್ ಎನ್ಕಾಸ್ ಅನ್ನು ಪ್ರಾರಂಭಿಸಿದೆ? ಉತ್ತರ ಕರೂರು ವೈಶ್ಯ ಬ್ಯಾಂಕ್. ಗುಲಾಮಗಿರಿಯ ಬಲಿಪಶುಗಳು ಮತ್ತು ಅಟ್ಲಾಂಟಿಕ್ ಗುಲಾಮರ ವ್ಯಾಪಾರದ ಅಂತಾರಾಷ್ಟ್ರೀಯ ಸ್ಮರಣೆಯ ದಿನವನ್ನು ಯಾವಾಗ ಆಚರಿಸುತ್ತೇವೆ? ಉತ್ತರ 25 ಮಾರ್ಚ್. ಗುಲಾಮಗಿರಿಯ ಬಲಿಪಶುಗಳು ಮತ್ತು ಅಟ್ಲಾಂಟಿಕ್ ಗುಲಾಮರ ವ್ಯಾಪಾರದ ಅಂತಾರಾಷ್ಟ್ರೀಯ ಸ್ಮರಣೆಯ ದಿನವನ್ನು ಪ್ರತಿ ವರ್ಷ ಮಾರ್ಚ್ 25ರಂದು ಆಚರಣೆ ಮಾಡಲಾಗುತ್ತದೆ. ನಗರವನ್ನು ಭಾರತದ ಪ್ರವಾಸೋದ್ಯಮ ಬ್ರಾಂಡ್ ಎಂದು ಪರಿಚಯಿಸಲು ದೆಹಲಿ ಸರ್ಕಾರ ಬ್ರ್ಯಾಂಡಿಂಗ್ ದೆಹಲಿ ಯೋಜನೆಯನ್ನು ಪ್ರಾರಂಭಿಸಿದೆ. ಈ ಯೋಜನೆಗೆ ಎಷ್ಟು ಮೊತ್ತವನ್ನು ಪ್ರಸ್ತಾಪಿಸಲಾಗಿದೆ? ಉತ್ತರ 100 ಕೋಟಿ ರು. COVID-19 ಬಿಕ್ಕಟ್ಟಿನಿಂದಾಗಿ 2020 ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವುದರಿಂದ ಹಿಂದೆ ಸರಿದ ವಿಶ್ವದ ಮೊದಲ ದೇಶ ಯಾವುದು? ಉತ್ತರ ಕೆನಡಾ. COVID-19 ಬಿಕ್ಕಟ್ಟಿನಿಂದಾಗಿ 2020 ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವುದರಿಂದ ಹಿಂದೆ ಸರಿದ ದೇಶ ಅಂದ್ರೆ ವಿಶ್ವದ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಕೆನಡಾ ದೇಶವಾಗಿದೆ. ರೋಮೇಶ್ ಸೋಪ್ತಿ ಇತ್ತೀಚೆಗೆ ಯಾವ ಬ್ಯಾಂಕ್ನ MD ಮತ್ತು CEO ಆಗಿ ನಿವೃತ್ತರಾಗಿದ್ದಾರೆ? ಉತ್ತರ ಇಂಡಸ್ಇಂಡ್ ಬ್ಯಾಂಕ್. COVID-19 ವಿರುದ್ಧ ಹೋರಾಡಲು ಬಡವರಿಗೆ ಸಹಾಯ ಮಾಡಲು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಡಿಯಲ್ಲಿ ಭಾರತ ಸರ್ಕಾರವು ಎಷ್ಟು ಪರಿಹಾರ ಪ್ಯಾಕೇಜ್ ಅನ್ನು ಘೋಷಿಸಿದೆ? ಉತ್ತರ 1.70 ಲಕ್ಷ ಕೋಟಿ ರುವಷ್ಟು. ಮಿಸ್ಸಿಂಗ್ ಇನ್ ಆಕ್ಷನ್ ದಿ ಪ್ರಿಸನರ್ಸ್ ಹೂ ನೆವರ್ ಕೇಮ್ ಬ್ಯಾಕ್ ಎಂಬ ಪುಸ್ತಕದ ಲೇಖಕರನ್ನು ಹೆಸರಿಸಿ. ಉತ್ತರ ಚಂದರ್ ಸೂತಾ ಡೋಗ್ರಾ. ಮಿಸ್ಸಿಂಗ್ ಇನ್ ಆಕ್ಷನ್ ದಿ ಪ್ರಿಸನರ್ಸ್ ಹೂ ನೆವರ್ ಕೇಮ್ ಬ್ಯಾಕ್ ಎಂಬ ಪುಸ್ತಕದ ಲೇಖಕರು ಚಂದರ್ ಸೂತಾ ಡೋಗ್ರಾರವರು. ಜಾಗತಿಕವಾಗಿ ವಿಶ್ವ ನಾಟಕ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ March 27ರಂದು. ತಮ್ಮ 88ನೇ ವಯಸ್ಸಿನಲ್ಲಿ ನಿಧನರಾದ ನಿಮ್ಮಿ ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ನಟಿ. ಕೊರೋನಾ ವೈರಸ್ಗೆ ಧನಾತ್ಮಕವಾಗಿ ಪರೀಕ್ಷಿಸಿದ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಪ್ರತ್ಯೇಕವಾಗಿ ದೇಶದ ಅತಿದೊಡ್ಡ ಆಸ್ಪತ್ರೆಯನ್ನು ಸ್ಥಾಪಿಸಲು ಯಾವ ಭಾರತೀಯ ರಾಜ್ಯ ಘೋಷಿಸಿದೆ? ಉತ್ತರ ಒಡಿಶಾ. 92ನೇ ವಯಸ್ಸಿನಲ್ಲಿ ಇತ್ತೀಚೆಗೆ ನಿಧನರಾದ ಆಲ್ಬರ್ಟ್ ಉಡರ್ಜೋ ಅವರ ವೃತ್ತಿ ಏನಾಗಿತ್ತು? ಉತ್ತರ ಕಾಮಿಕ್ ಪುಸ್ತಕದ ಕಲಾವಿದರಾಗಿದ್ದರು.
ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಥವಾ RRB ಮರು ಬಂಡವಾಳೀಕರಣದ ಪ್ರಕ್ರಿಯೆಯನ್ನು 2019-20 2020-21 ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. RRBಗಳಿಗೆ ಮರು ಬಂಡವಾಳೀಕರಣದ ಬೆಂಬಲವಾಗಿ ಸರ್ಕಾರವು ಎಷ್ಟು ಮೊತ್ತವನ್ನು ಅನುಮೋದಿಸಿದೆ? ಉತ್ತರ 1,340 ಕೋಟಿ ರೂಪಾಯಿಯಷ್ಟು. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅಥವಾ RRB ಮರು ಬಂಡವಾಳೀಕರಣದ ಪ್ರಕ್ರಿಯೆಯನ್ನು 2019-20 ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. RRBಗಳಿಗೆ ಮರು ಬಂಡವಾಳೀಕರಣದ ಬೆಂಬಲವಾಗಿ ಸರ್ಕಾರವು 1,340 ಕೋಟಿ ರೂಪಾಯಿಯಷ್ಟು ಮೊತ್ತವನ್ನು ಅನುಮೋದಿಸಿದೆ. ಕ್ಲಾರಾ ಹೆಸರಿನ AI ಆಧಾರಿತ ಕೊರೋನಾ ವೈರಸ್ ಸ್ವಯಂ ಪರೀಕ್ಷಕ ಚಾಟ್ಬಾಟ್ ಅನ್ನು ಯಾವ ದೇಶ ಪ್ರಾರಂಭಿಸಿದೆ? ಉತ್ತರ ಯುನೈಟೆಡ್ ಸ್ಟೇಟ್ಸ್. ಕ್ಲಾರಾ ಹೆಸರಿನ AI ಆಧಾರಿತ ಕೊರೋನಾ ವೈರಸ್ ಸ್ವಯಂ ಪರೀಕ್ಷಕ ಚಾಟ್ಬಾಟ್ ಅನ್ನು ಯುನೈಟೆಡ್ ಸ್ಟೇಟ್ಸ್ ಪ್ರಾರಂಭಿಸಿದೆ. COVID-19 ವಿರುದ್ಧ ಹೋರಾಡಲು 59ನೇ ವಯಸ್ಸಿನಲ್ಲಿ ನಿಧನರಾದ ಫ್ಲಾಯ್ಡ್ ಕಾರ್ಡೋಜರ್ ಅವರು ಯಾರು? ಉತ್ತರ ಬಾಣಸಿಗ. COVID-19 ಪರಿಸ್ಥಿತಿಯನ್ನು ಎದುರಿಸಲು ಮೋ ಜಿಬ್ಬಾನ್ ಕಾರ್ಯಕ್ರಮವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಉತ್ತರ ಒಡಿಶಾ. 7ನೇ ದ್ವಿಮಾಸಿಕ ಹಣಕಾಸು ನೀತಿ ಹೇಳಿಕೆ ಪ್ರಕಾರ 2019-20 ಪ್ರಕಾರ ಪ್ರಸ್ತುತ ರೆಪೋ ದರವೆಷ್ಟು? ಉತ್ತರ 4.40%. 7ನೇ ದ್ವಿಮಾಸಿಕ ಹಣಕಾಸು ನೀತಿ ಹೇಳಿಕೆ 2019-20 ಪ್ರಕಾರ ಪ್ರಸ್ತುತ ರೆಪೋ ದರ ಬಂದು 4.40% ಆಗಿದೆ. CRISIL ಪ್ರಕಾರ 2021 ಭಾರತದ ನಿರೀಕ್ಷಿತ GDP ಬೆಳವಣಿಗೆ ದರವೆಷ್ಟು? ಉತ್ತರ 3.5%. CRISIL ಪ್ರಕಾರ ಹಣಕಾಸು ವರ್ಷ 2021 ಭಾರತದ ನಿರೀಕ್ಷಿತ GDP ಬೆಳವಣಿಗೆ ದರ ಎಷ್ಟಪ್ಪಂದ್ರೆ 3.5% ಆಗಿರುತ್ತದೆ. ಕೊರೋನಾ ವೈರಸ್ ಸಾಂಕ್ರಾಮಿಕ ರೋಗದ ವಿರುದ್ಧ ನಗರ ಪ್ರದೇಶಗಳನ್ನು ಸ್ವಚ್ಛಗೊಳಿಸಲು ರಾಸಾಯನಿಕಗಳನ್ನು ಚಿಮುಕಿಸಲು ಡ್ರೋನ್ ಅನ್ನು ಬಳಸಿದ ಮೊದಲ ನಗರ ಯಾವುದು? ಉತ್ತರ ಇಂದೋರ್ ನಗರ. COVID-19 ವಿರುದ್ಧ ಹೋರಾಡಲು $2 billion ಜಾಗತಿಕ ಮಾನವೀಯ ಪ್ರತಿಕ್ರಿಯೆ ಯೋಜನೆ ಅಥವಾ HRP ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ? ಉತ್ತರ ವಿಶ್ವಸಂಸ್ಥೆ. COVID-19 ವಿರುದ್ಧ ಹೋರಾಡಲು $2 billion ಜಾಗತಿಕ ಮಾನವೀಯ ಪ್ರತಿಕ್ರಿಯೆ ಯೋಜನೆ ಅಥವಾ HRP ಅನ್ನು ವಿಶ್ವಸಂಸ್ಥೆ ಪ್ರಾರಂಭಿಸಿದೆ. ಕರೋನಾ ವೈರಸ್ ಅಥವಾ COVID-19 ವಿರುದ್ಧ ಹೋರಾಡಲು ವೈದ್ಯಕೀಯ ಸಾಮಗ್ರಿಗಳನ್ನು ತಯಾರಿಸುತ್ತಿರುವ ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳಿಗೆ ತುರ್ತು ಸಾಲ ಸೌಲಭ್ಯವನ್ನು ಒದಗಿಸಲು SIDBI ನೆರವು ಪ್ರಾರಂಭಿಸಿದೆ. ಈ ಒಂದು ಹೊಸ ಯೋಜನೆಯಡಿ ಪಡೆಯಬಹುದಾದ ಗರಿಷ್ಠ ಸಾಲ ಎಷ್ಟು? ಉತ್ತರ 50 ಲಕ್ಷ ರೂ. ಇತ್ತೀಚೆಗೆ ತಮ್ಮ 104ನೇ ವಯಸ್ಸಿನಲ್ಲಿ ನಿಧನರಾದ ರಾಜ್ಯ ಯೋಗಿನಿ ದಾದಿ ಜಂಕಿ ಯಾವ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು? ಉತ್ತರ ಬ್ರಹ್ಮಕುಮಾರಿ ಸಂಸ್ಥೆ. ಇತ್ತೀಚೆಗೆ ತಮ್ಮ 104ನೇ ವಯಸ್ಸಿನಲ್ಲಿ ನಿಧನರಾದ ರಾಜ್ಯ ಯೋಗಿನಿ ದಾದಿ ಜಂಕಿರವರು ಬ್ರಹ್ಮಕುಮಾರಿ ಸಂಸ್ಥೆಯ ಮುಖ್ಯಸ್ಥರಾಗಿದ್ದರು. ಕೆರಿಯರ್ ಬ್ಯಾಕ್ ಟು ಹುಮೆನ್ ಎಂಬ ಮಹಿಳೆಯರಿಗಾಗಿ ಮರುಹೊಂದಿಸುವ ಕಾರ್ಯಕ್ರಮವನ್ನು ಯಾವ ಭಾರತೀಯ ಸಂಸ್ಥೆ ಪ್ರಾರಂಭಿಸಿದೆ? ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್. ಕೆರಿಯರ್ ಬ್ಯಾಕ್ ಟು ಹುಮೆನ್ ಎಂಬ ಮಹಿಳೆಯರಿಗಾಗಿ ಮರುಹೊಂದಿಸುವ ಕಾರ್ಯಕ್ರಮವನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಸಂಸ್ಥೆ ಪ್ರಾರಂಭಿಸಿದೆ. ಶೇಖ್ ಮುಜಿಬುರ್ ರಹಮಾನ್ ಅವರ ಜನ್ಮ ಶತಮಾನೋತ್ಸವವನ್ನು ಇತ್ತೀಚೆಗೆ ಆಚರಿಸಲಾಯಿತು. ಇವರು ಯಾವ ದೇಶದ ಸ್ಥಾಪಕ ಅಧ್ಯಕ್ಷರಾಗಿದ್ದರು? ಉತ್ತರ ಬಾಂಗ್ಲಾದೇಶ. ಟ್ರೇಸ್ ಇಂಟರ್ನ್ಯಾಷನಲ್ನ 10ನೇ ವಾರ್ಷಿಕ ಜಾಗತಿಕ ಜಾರಿ ವರದಿಯ ಪ್ರಕಾರ ವಿದೇಶಿ ಸಂಸ್ಥೆಗಳಿಂದ ದೇಶೀಯ ಅಧಿಕಾರಿಗಳಿಗೆ ಲಂಚ ನೀಡಲಾಗಿದೆ ಎಂಬ ತನಿಖೆಯ ಸಂಖ್ಯೆಯಲ್ಲಿ ಯಾವ ದೇಶವು ರಾಷ್ಟ್ರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ? ಉತ್ತರ ಬ್ರೆಜಿಲ್.
ಟ್ರೇಲ್ಸ್ ಇಂಟರ್ನ್ಯಾಷನಲ್ನ 10ನೇ ವಾರ್ಷಿಕ ಜಾಗತಿಕ ಜಾರಿ ವರದಿಯ ಪ್ರಕಾರ ವಿದೇಶಿ ಸಂಸ್ಥೆಗಳಿಂದ ದೇಶೀಯ ಅಧಿಕಾರಿಗಳಿಗೆ ಲಂಚ ನೀಡಲಾಗಿದೆ ಎಂಬ ತನಿಖೆಯ ಸಂಖ್ಯೆಯಲ್ಲಿ ಬ್ರೆಜಿಲ್ ದೇಶವು ಎಲ್ಲಾ ರಾಷ್ಟ್ರಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಮೈ ಎನ್ಕೌಂಟರ್ಸ್ ಪಾರ್ಲಿಮೆಂಟ್ ಎಂಬ ಶೀರ್ಷಿಕೆಯ ಪುಸ್ತಕದ ಲೇಖಕರು ಯಾರು? ಉತ್ತರ ಬಾಲಚಂದ್ರ ಮುಂಗೇಕರ್. ಮೈ ಎನ್ಕೌಂಟರ್ಸ್ ಪಾರ್ಲಿಮೆಂಟ್ ಎಂಬ ಶೀರ್ಷಿಕೆಯ ಪುಸ್ತಕದ ಲೇಖಕರು ಬಂದು ಬಾಲಚಂದ್ರ ಮುಂಗೇಕರ್. ವಿಶ್ವ ಕಪ್ಪೆ ದಿನವನ್ನು ವಾರ್ಷಿಕವಾಗಿ ಡ್ಯಾಶ್ ರಂದು ನಡೆಸಲಾಗುತ್ತದೆ ಅಥವಾ ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 20. ಪ್ರತಿ ವರ್ಷ ಮಾರ್ಚ್ 20ರಂದು ವಿಶ್ವ ಕಪ್ಪೆ ದಿನವನ್ನು ವಾರ್ಷಿಕವಾಗಿ ಆಚರಣೆ ಮಾಡಲಾಗುತ್ತದೆ. ಈ ಕೆಳಗಿನವರಲ್ಲಿ ಇರಾಕ್ನ ಹೊಸ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡವರು ಯಾರು? ಉತ್ತರ ಅಡ್ನಾನ್ ಅಲ್ ಜುರ್ಪಿ. ಇತ್ತೀಚೆಗೆ ಇರಾಕ್ನ ಹೊಸ ಪ್ರಧಾನಿಯಾಗಿ ಅಡ್ನಾನ್ ಅಲ್ ಜುರ್ಪಿರವರು ನೇಮಕಗೊಂಡಿದ್ದಾರೆ. ಕೊರೋನಾ ವೈರಸ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು COBOT-19 ಹೆಸರಿನ ಚಾಟ್ಬಾಟ್ ಅನ್ನು ಪ್ರಾರಂಭಿಸಿದ ಭಾರತೀಯ ರಾಜ್ಯವನ್ನು ಹೆಸರಿಸಿ. ಉತ್ತರ ಗೋವಾ. ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸಲು ಜನರಲ್ಲಿ COBOT-19 ಹೆಸರಿನ ಚಾಟ್ಬಾಟ್ ಅನ್ನು ಪ್ರಾರಂಭಿಸಿದ ರಾಜ್ಯ ಯಾವುದಪ್ಪ ಅಂದ್ರೆ ಗೋವಾ ರಾಜ್ಯವಾಗಿದೆ. 128ನೇ ಕಾಮನ್ವೆಲ್ತ್ ಪಾಯಿಂಟ್ಸ್ ಆಫ್ ಲೈಟ್ ಪ್ರಶಸ್ತಿಗೆ ಭಾಜನರಾದವರು ಯಾರು? 128ನೇ ಕಾಮನ್ವೆಲ್ತ್ ಪಾಯಿಂಟ್ಸ್ 128ನೇ ಕಾಮನ್ವೆಲ್ತ್ ಪಾಯಿಂಟ್ಸ್ ಆಫ್ ಫ್ಲೈಟ್ ಪ್ರಶಸ್ತಿಗೆ ಭಾಜನರಾದವರು ಯಾರು? ಉತ್ತರ ಜಾದವ್ ಪಯಂಗ್. 128ನೇ ಕಾಮನ್ವೆಲ್ತ್ ಪಾಯಿಂಟ್ಸ್ ಆಫ್ ಫ್ಲೈಟ್ ಪ್ರಶಸ್ತಿಗೆ ಭಾಜನರಾದವರು ಜಾದವ್ ಪಯಂಗ್. ಯುವಕರಲ್ಲಿ ಉದ್ಯಮಶೀಲತೆ ಸಂಸ್ಕೃತಿಯನ್ನು ಪ್ರಚೋದಿಸಲು ಉದಯೋನ್ಮುಖ ಉದ್ಯಮಿಗಳಿಗಾಗಿ ಯಾವ ಸಂಸ್ಥೆ ಸ್ವಾವಲಂಬನ್ ಎಕ್ಸ್ಪ್ರೆಸ್ ರೈಲು ಪ್ರಾರಂಭಿಸಿದೆ? ಉತ್ತರ SIDBI. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಂತೋಷದ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 20ರಂದು. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಂತೋಷದ ದಿನವನ್ನು ಮಾರ್ಚ್ 20ರಂದು ಆಚರಿಸಲಾಗುತ್ತದೆ. ಇನ್ವಿನ್ಸಿಬಲ್ ಎ ಟ್ರಿಬ್ಯೂಟ್ ಟು ಮನೋಹರ್ ಪರಿಕರ್ ಪುಸ್ತಕದ ಲೇಖಕರು ಯಾರು? ಉತ್ತರ ತರುಣ್ ವಿಜಯ್. ಇನ್ವಿನ್ಸಿಬಲ್ ಎ ಟ್ರಿಬ್ಯೂಟ್ ಟು ಮನೋಹರ್ ಪರಿಕರ್ ಎಂಬ ಪುಸ್ತಕದ ಲೇಖಕರು ಬಂದು ತರುಣ್ ವಿಜಯ್ ರವರು. ವಿಶ್ವ ಗುಬ್ಬಚ್ಚಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 20ರಂದು. ವಿಶ್ವ ಗುಬ್ಬಚ್ಚಿ ದಿನವನ್ನು ಪ್ರತಿ ವರ್ಷ ಮಾರ್ಚ್ 20ರಂದು ಆಚರಣೆ ಮಾಡಲಾಗುತ್ತದೆ. 2020ರಲ್ಲಿ 7ನೇ ವಿಶ್ವ ನಗರಗಳ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸುತ್ತದೆ? ಉತ್ತರ ಸಿಂಗಾಪುರ. 2020ರಲ್ಲಿ 7ನೇ ವಿಶ್ವ ನಗರಗಳ ಶೃಂಗಸಭೆಯನ್ನು ಸಿಂಗಾಪುರ ದೇಶವು ಆಯೋಜಿಸುತ್ತದೆ. ಟ್ರೇಲ್ಸ್ ಇಂಟರ್ನ್ಯಾಷನಲ್ನ 10ನೇ ವಾರ್ಷಿಕ ಜಾಗತಿಕ ಜಾರಿ ವರದಿಯ ಪ್ರಕಾರ ವಿದೇಶಿ ಸಂಸ್ಥೆಗಳಿಂದ ದೇಶೀಯ ಅಧಿಕಾರಿಗಳಿಗೆ ಲಂಚ ನೀಡಲಾಗಿದೆ ಎಂಬ ತನಿಖೆಯ ಸಂಖ್ಯೆಯಲ್ಲಿ ಭಾರತದ ಸ್ಥಾನವೇನು? ಉತ್ತರ 2ನೇ ಸ್ಥಾನ. ಟ್ರೇಸ್ ಇಂಟರ್ನ್ಯಾಷನಲ್ನ 10ನೇ ವಾರ್ಷಿಕ ಜಾಗತಿಕ ಜಾರಿ ವರದಿಯ ಪ್ರಕಾರ ವಿದೇಶಿ ಸಂಸ್ಥೆಗಳಿಂದ ದೇಶೀಯ ಅಧಿಕಾರಿಗಳಿಗೆ ಲಂಚ ನೀಡಲಾಗಿದೆ ಎಂಬ ತನಿಖೆಯ ಸಂಖ್ಯೆಯಲ್ಲಿ ಭಾರತದ ಸ್ಥಾನ ಬಂದು 2ನೇ ಸ್ಥಾನವಾಗಿದೆ. ಆಂಡ್ರೂ ಮಾಲ್ಕಮ್ ಎಲ್ಎಸ್ ಇತ್ತೀಚೆಗೆ ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಯಾವ ದೇಶಕ್ಕೆ ಆಡಿದರು? ಉತ್ತರ ನ್ಯೂಜಿಲ್ಯಾಂಡ್. ಯುಎನ್ ಫ್ರೆಂಚ್ ಭಾಷಾ ದಿನವನ್ನು ಜಾಗತಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 20 ಮಾರ್ಚ್. ಯುಎನ್ ಫ್ರೆಂಚ್ ಭಾಷಾ ದಿನವನ್ನು ಜಾಗತಿಕವಾಗಿ 20 ಮಾರ್ಚ್ರಂದು ಆಚರಿಸಲಾಗುತ್ತದೆ.
COVID-19 ಬಗ್ಗೆ ವಾಟ್ಸಾಪ್ನಲ್ಲಿ ಯಾವುದೇ ತಪ್ಪು ಮಾಹಿತಿ ಹರಡುವುದನ್ನು ತಪ್ಪಿಸಲು ವಾಟ್ಸಾಪ್ನಿಂದ ಇಂಟರ್ನ್ಯಾಷನಲ್ ಫ್ಯಾಕ್ಟ್ ಚೆಕಿಂಗ್ ನೆಟ್ವರ್ಕ್ಗೆ ಎಷ್ಟು ಮೊತ್ತವನ್ನು ನೀಡಲಾಗುವುದು? ಉತ್ತರ $1 million. ಜನಾಂಗೀಯ ತಾರತಮ್ಯವನ್ನು ತೊಡೆದುಹಾಕಲು ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ಡ್ಯಾಶರ್ ಎಂದು ಆಚರಿಸಲಾಗುತ್ತದೆ. ಉತ್ತರ March 21. ಜನಾಂಗೀಯ ತಾರತಮ್ಯವನ್ನು ತೊಡೆದುಹಾಕಲು ಅಂತಾರಾಷ್ಟ್ರೀಯ ದಿನವನ್ನು ವಾರ್ಷಿಕವಾಗಿ ಪ್ರತಿ ವರ್ಷ March 21 ಆಚರಿಸಲಾಗುತ್ತದೆ. ಇತ್ತೀಚೆಗೆ ನಿಧನರಾದ ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವರು ಡ್ಯಾಶ್ರ ಪ್ರಸಿದ್ಧ ಆಟಗಾರ. ಉತ್ತರ ಫುಟ್ಬಾಲ್. ಇತ್ತೀಚೆಗೆ ನಿಧನರಾದ ಪ್ರದೀಪ್ ಕುಮಾರ್ ಬ್ಯಾನರ್ಜಿ ಅವರು ಫುಟ್ಬಾಲ್ನ ಪ್ರಸಿದ್ಧ ಆಟಗಾರರಾಗಿರ್ತಾರೆ. COVID-19 ಸಾಂಕ್ರಾಮಿಕ ರೋಗಕ್ಕೆ ವಿಮಾ ಉತ್ಪನ್ನವನ್ನು ಒದಗಿಸಲು DBS ಬ್ಯಾಂಕ್ ಯಾವ ವಿಮಾ ಕಂಪನಿಯೊಂದಿಗೆ ಕೈ ಜೋಡಿಸಿದೆ? ಉತ್ತರ ಭಾರತಿ AXA. ವಿಶ್ವ ಕವನ ದಿನವನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಉತ್ತರ March 21. 15ನೇ ಹಣಕಾಸು ಆಯೋಗವು ಸಾಮಾನ್ಯ ಸರ್ಕಾರಕ್ಕೆ ಹೊಸ ಸಾಲ ಮತ್ತು ಹಣಕಾಸಿನ ಬಲವರ್ಧನೆಗೆ ನಕ್ಷೆಯನ್ನು ಸೂಚಿಸಲು ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಯಾರು? ಉತ್ತರ NK ಸಿಂಗ್. 15ನೇ ಹಣಕಾಸಿನ ಆಯೋಗದ ಸಮಿತಿಯ ಮುಖ್ಯಸ್ಥರು ಯಾರಪ್ಪ ಅಂದ್ರೆ NK ಸಿಂಗ್ ರವರು. ವರ್ಲ್ಡ್ ಡೌನ್ ಸಿಂಡ್ರೋಮ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 21 ಮಾರ್ಚ್. ವರ್ಲ್ಡ್ ಡೌನ್ ಸಿಂಡ್ರೋಮ್ ದಿನವನ್ನು ಪ್ರತಿ ವರ್ಷ 21 ಮಾರ್ಚ್ ರಂದು ಆಚರಣೆ ಮಾಡಲಾಗುತ್ತದೆ. ಸರ್ಕಾರವು ಅನುಮೋದಿಸಿದ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಅನ್ನು ಡ್ಯಾಶ್ ವರ್ಷಗಳ ಅವಧಿಗೆ ಸ್ಥಾಪಿಸಲಾಗುವುದು? ಉತ್ತರ 4 ವರ್ಷಗಳು. ಸರ್ಕಾರವು ಅನುಮೋದಿಸಿದ ರಾಷ್ಟ್ರೀಯ ತಾಂತ್ರಿಕ ಜವಳಿ ಮಿಷನ್ ಅನ್ನು 4 ವರ್ಷಗಳ ಅವಧಿಗೆ ಸ್ಥಾಪಿಸಲಾಗುವುದು. ಇತ್ತೀಚಿನ ಪಿಚ್ ರೇಟಿಂಗ್ ಪ್ರಕ್ಷೇಪಗಳ ಪ್ರಕಾರ ಹಣಕಾಸು ವರ್ಷ 2021 ಭಾರತದ GDP ಶೇಕಡ ಡ್ಯಾಶ್ ಎಂದು ಅಂದಾಜಿಸಲಾಗಿದೆ. ಉತ್ತರ 5.1% ಅಷ್ಟು. ಶ್ರೀ ಕಮಲ್ನಾಥ್ ಇತ್ತೀಚೆಗೆ ಯಾವ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ? ಉತ್ತರ ಮಧ್ಯಪ್ರದೇಶ. ಇತ್ತೀಚೆಗೆ ಶ್ರೀ ಕಮಲ್ನಾಥ್ ರವರು ಮಧ್ಯಪ್ರದೇಶದ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಉತ್ತರ ಮಧ್ಯಪ್ರದೇಶ. ಶ್ರೀ ಕಮಲ್ನಾಥ್ ರವರು ಇತ್ತೀಚೆಗೆ ಮಧ್ಯಪ್ರದೇಶ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಅರಣ್ಯ ದಿನವನ್ನು ವಾರ್ಷಿಕವಾಗಿ ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ಉತ್ತರ March 21. ಭಾರತೀಯ ರೈಲ್ವೆಯ ಎಲ್ಲಾ ಬ್ಯಾಲೆನ್ಸ್ ಬ್ರಾಡ್ಗೇಜ್ ಮಾರ್ಗಗಳನ್ನು ಯಾವ ವರ್ಷದೊಳಗೆ ವಿದ್ಯುದ್ದೀಕರಿಸುವ ಗುರಿಯನ್ನು ರೈಲ್ವೆ ಸಚಿವಾಲಯ ನಿಗದಿಪಡಿಸಿದೆ? ಉತ್ತರ 2023. 2020 ವಿಶ್ವಸಂಸ್ಥೆಯ ವಿಶ್ವ ಸಂತೋಷ ವರದಿಯ ಪಟ್ಟಿಯಲ್ಲಿ ಭಾರತದ ಸ್ಥಾನವೇನು? ಉತ್ತರ 144. 2019ರಲ್ಲಿ 141ನೇ ಸ್ಥಾನದಲ್ಲಿತ್ತು, ಈಗ 144ನೇ ಸ್ಥಾನಕ್ಕೆ ಇಳಿದಿದೆ. ತುರ್ತು ಸಾಲ ಸೌಲಭ್ಯ COVID-19 ಎಮರ್ಜೆನ್ಸಿ ಕ್ರೆಡಿಟ್ ಲೈನ್ ಅಥವಾ CECL ಅನ್ನು ತನ್ನ ಅಸ್ತಿತ್ವದಲ್ಲಿರುವ ಸಾಲ ಗ್ರಾಹಕರಿಗೆ ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ಉತ್ತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ 22 ಮಾರ್ಚ್. COVID-19 ಏಕಾಏಕಿ ಉಂಟಾಗುವ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಸರ್ಕಾರ ರಚಿಸಿದ COVID-19 ಆರ್ಥಿಕ ಪ್ರತಿಕ್ರಿಯೆ ಕಾರ್ಯಪಡೆಯ ಮುಖ್ಯಸ್ಥರಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ನಿರ್ಮಲಾ ಸೀತಾರಾಮನ್.
COVID-19 ನಿಂದ ಏಕಾಏಕಿ ಉಂಟಾಗುವ ಆರ್ಥಿಕ ಸವಾಲುಗಳನ್ನು ಎದುರಿಸಲು ಸರ್ಕಾರ ರಚಿಸಿದ COVID-19 ಆರ್ಥಿಕ ಪ್ರತಿಕ್ರಿಯೆ ಕಾರ್ಯಪಡೆ ಮುಖ್ಯಸ್ಥರಾಗಿ ನಿರ್ಮಲಾ ಸೀತಾರಾಮನ್ ನೇಮಕಗೊಂಡಿದ್ದಾರೆ. ವಿಶ್ವ ಕೈಗೊಂಬೆ ದಿನವನ್ನು ವಾರ್ಷಿಕವಾಗಿ ಡ್ಯಾಶ್ನಂದು ಆಚರಿಸಲಾಗುತ್ತದೆ. ಉತ್ತರ ಮಾರ್ಚ್ 21. COVID-19 ಸಾಂಕ್ರಾಮಿಕ ರೋಗದ ಮಧ್ಯೆ 2020-21 ಆರ್ಥಿಕ ವರ್ಷಕ್ಕೆ ಕ್ರಿಸಿಲ್ಸ್ ಅಥವಾ CRISIL ಭಾರತದ ಜಿಡಿಪಿಯನ್ನು ಇಳಿಸಿದೆ. ಹೊಸ ಜಿಡಿಪಿ ದರ ಎಷ್ಟು? ಉತ್ತರ 5.2% ಅಷ್ಟು. COVID-19 ಸಾಂಕ್ರಾಮಿಕ ರೋಗದ ಮಧ್ಯೆ 2020-21 ಆರ್ಥಿಕ ವರ್ಷಕ್ಕೆ CRISIL ಭಾರತದ ಜಿಡಿಪಿಯನ್ನು ಇಳಿಸಿದೆ. ಅದರ ಪರ್ಸೆಂಟ್ ಎಷ್ಟಪ್ಪ ಅಂದ್ರೆ 5.8% ಗೆ ಇಳಿಸಿದೆ. ಇತ್ತೀಚೆಗೆ ವಿಶ್ವದ ಅತ್ಯಂತ ಕಿರಿಯ ಪರ್ವತಾರೋಹಿ ಮತ್ತು ಭಾರತದಿಂದ 7 ಶಿಖರಗಳು ಮತ್ತು ಪ್ರತಿಖಂಡದ 7 ಜ್ವಾಲಾಮುಖಿ ಶೃಂಗಗಳನ್ನು ಏರಿದ ಮೊದಲ ಭಾರತೀಯ ಪರ್ವತಾರೋಹಿ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನ ನಾಮ ನಿರ್ದೇಶನಗೊಂಡಿದ್ದಾರೆ. ಅವರು ಯಾರು? ಉತ್ತರ ಸತ್ಯರೂಪ್ ಸಿದ್ಧಾಂತ್. ಇತ್ತೀಚೆಗೆ ನಿಧನರಾದ ಕೆನ್ನಿ ರೋಜರ್ಸ್ ಅವರ ವೃತ್ತಿ ಏನಾಗಿತ್ತು? ಉತ್ತರ ಗಾಯಕ. ಇತ್ತೀಚೆಗೆ ನಿಧನರಾದ ಕೆನ್ನಿ ರೋಜರ್ಸ್ ಅವರು ಗಾಯಕರಾಗಿದ್ದರು. ಮೆಸ್ಸಿಹ್ ಮೋದಿ ಎ ಟೇಲ್ ಆಫ್ ಗ್ರೇಟ್ ಎಕ್ಸ್ಪೆಕ್ಟೇಷನ್ ಪುಸ್ತಕದ ಲೇಖಕರು ಯಾರು? ಉತ್ತರ ತವಲಿನ್ ಸಿಂಗ್. ಮೆಸ್ಸಿಹ್ ಮೋದಿ ಎ ಟೇಲ್ ಆಫ್ ಗ್ರೇಟ್ ಎಕ್ಸ್ಪೆಕ್ಟೇಷನ್ ಎಂಬ ಪುಸ್ತಕದ ಲೇಖಕರು ತವಲಿನ್ ಸಿಂಗ್. ವಿಮೆದಾರರ ಸಾಂಸ್ಥಿಕ ಆಡಳಿತ ವ್ಯವಸ್ಥೆಗಳ ಕುರಿತು ಮಾರ್ಗಸೂಚಿಗಳನ್ನು ಸುಧಾರಿಸಲು IRDAI 16 ಸದಸ್ಯರ ಸಮಿತಿಯನ್ನು ರಚಿಸಿದೆ. ಈ ಸಮಿತಿಯ ಮುಖ್ಯಸ್ಥರು ಯಾರು? ಉತ್ತರ ಪ್ರವೀಣ್ ಕುತುಂಬೆ. ಮಕ್ಕಳು ಮತ್ತು ಯುವಜನರಿಗೆ ವಿಶ್ವ ರಂಗಭೂಮಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಮಾರ್ಚ್ 20. 2020 ಯುಎನ್ ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ಈ ಕೆಳಗಿನ ಯಾವ ದೇಶಗಳಲ್ಲಿ ಯಾವುದು ಉನ್ನತ ಸ್ಥಾನದಲ್ಲಿದೆ? ಉತ್ತರ ಫಿನ್ಲ್ಯಾಂಡ್. 2020 ಯುಎನ್ ವಿಶ್ವ ಸಂತೋಷ ಸೂಚ್ಯಾಂಕದಲ್ಲಿ ಫಿನ್ಲ್ಯಾಂಡ್ ದೇಶವು ಅಗ್ರಸ್ಥಾನದಲ್ಲಿದೆ. ನಮ್ಮ ಭಾರತ ದೇಶವು 144ನೇ ಸ್ಥಾನದಲ್ಲಿದೆ. COVID-19 ಸಾಂಕ್ರಾಮಿಕ ರೋಗದ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಸರ್ಕಾರ ರಚಿಸಿದ ಸಾರ್ವಜನಿಕ ಆರೋಗ್ಯ ತಜ್ಞರ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯ ಮುಖ್ಯಸ್ಥರಾಗಿ ಇವರಲ್ಲಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ವಿನೋದ್ ಕೆ ಪಾಲ್. COVID-19 ಸಾಂಕ್ರಾಮಿಕ ರೋಗದ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣಕ್ಕಾಗಿ ಸರ್ಕಾರ ರಚಿಸಿದಂತಹ ಸಾರ್ವಜನಿಕ ಆರೋಗ್ಯ ತಜ್ಞರ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯ ಮುಖ್ಯಸ್ಥರಾಗಿ ವಿನೋದ್ ಕೆ ಪಾಲ್ ರವರು ನೇಮಕಗೊಂಡಿದ್ದಾರೆ. 2020 ಮಾರ್ಚ್ 20 ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.